ುಶಾಂತಿಯು ಉಂಟಾಗಲಿ ಈ ಒಂದು ಸಮಯದಲ್ಲಿ ದೇವರು ಆತನ ಕೃಪೆಯ ಮೂಲಕ ಜೀವಿತರ ಸಂಖ್ಯೆಯಲ್ಲಿ ನಮ್ಮನ್ನು ಎನಿಸಿ ಆತನ ದಿವ್ಯ ವಾಕ್ಯಗಳನ್ನು ಕೇಳುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ನೋಡ್ತಿದ್ದಂತ ಒಂದು ಭಾಗ ಇಬ್ಬರಿದವರಿಗೆ ಬರೆದಂತ ಒಂದು ಪತ್ರಿಕೆಯಲ್ಲಿ ಹನ್ನೆರಡನೇ ಅಧ್ಯಾಯಕ್ಕೆ ಬಂದಿದ್ದೀವಿ ಇನ್ನು ಕೆಲವೇ ದಿನಗಳಲ್ಲಿ ಬರಿಯ ಪುಸ್ತಕ ಮುಕ್ತಾಯಕ್ಕೆ ಬರುತ್ತೆ ದೇವರ ಕೃಪೆಯಿಂದ ಎಷ್ಟು ದಿನ ನಮ್ಗೆ ಒಳ್ಳೆ ವಿಷಯವನ್ನ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಹೆಚ್ಚಾಗಿ ಧ್ಯಾನ ಮಾಡ್ಬೇಕಾದ್ರಲ್ಲಿ ಇವತ್ತು ನಾವು ಹನ್ನೆರಡನೇ ಅಧ್ಯಾಯದಲ್ಲಿ ಸೊ ಹನ್ನೆರಡನೇ ಅಧ್ಯಾಯದಲ್ಲಿ ಯಾವ ಒಂದು ಭಾಗವನ್ನ ಲಾಸ್ಟ್ ಟೈಮ್ ನೋಡಿದ್ವಿ ಮತ್ತೆ ಯಾವುದನ್ನ ನೋಡ್ಬೇಕಾಗಿತ್ತು ಅನ್ನುವಂತ ಮಾಹಿತಿ ನೀವು ಕೊಡಿದ ಕೊಟ್ಟಿದ್ದಾದ್ರೆ ಮುಂದುವಸ್ಕೊಂಡು ಹೋಗೋಣ ಸೊ ಎಲ್ಲಿ ಯಾವ ಒಂದು ವಿಷಯವನ್ನ ನೋಡಿದ್ವಿ ಎರಡನೇ ವಾಕ್ಯದಲ್ಲಿ ಎರಡನೇ ವಾಕ್ಯದಲ್ಲೇ ಇದ್ವಿ

ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ಇಟ್ಟು ನಮಗೆ ನೇಮಕವಾದ ಓಟವನ್ನು ಚಿತ್ರದಿಂದ ಓಡೋಣ ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಸಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಓಕೆ ಹಾಗಾಗಿ ನಂಬಿಕೆ ಹುಟ್ಟಿಸುವನು ಮತ್ತೆ ಪೂರೈಸುವನಾಗುವಂತ ಯಶಸ್ವಿನ ನಮ್ಮ ಕರ್ತನ ತೇಸ್ಗಿಸ್ತನು ನಮ್ಮ ನಂಬಿಕೆನ ನಮ್ಮಲ್ಲಿ ಹುಟ್ಟಿಸಿ ಪೂರೈಸುವರಾಗಿದ್ರೆ ಅವರ ಮೇಲೆ ಚಿರತಿ ಅಂದ್ರೆ ಅವರ ಮೇಲೆ ದೃಷ್ಟಿ ಇಟ್ಟು ನಮ್ಮ ಓಟವನ್ನು ಏನ್ ಮಾಡೋಣ ಓಡೋಣ ಅಂತ ವಿಷಯ ಹೇಳ್ತಾರೆ ಸೊ ಹಾಗಾಗಿ ಈ ಒಂದು ವಿಷಯವನ್ನ ನಾವು ಲಾಸ್ಟ್ ಟೈಮ್ ನೋಡಿದ್ವಿ ಮುಖ್ಯವಾಗಿ ಇಲ್ಲೊಂದು ವಿಶ್ವವನ್ನ ಗಮನಿಸೋಣ ಏನಪ್ಪಾ ಅಂದ್ರೆ ನಮಗೆ ನೇಮಕವಾದಂತ ಒಂದು ಓಟ ಅಂದ್ರೆ ಏನರ್ಥ ನಮಗೆ ನೇಮಕವಾದ ಓಟ ನಮಗೆ ನೇಮಕವಾದ ಓಟ ಅಂತಾಗ ಈಗ ದೇವರ ಮಕ್ಕಳು ನಾವು ಕ್ರಿಸ್ತಲ್ ಬಂದಿದೀವಿ ಒಂದು ಪಾಯಿಂಟ್ ನಾ ಯಾವ ರೀತಿ ಅರ್ಥ ಮಾಡ್ಕೊಬೇಕು ಯಾವ ರೀತಿ ಅರ್ಥ ಮಾಡ್ಕೊಬಹುದು ನಾವೆಲ್ಲ ಏನ್ ಅರ್ಥ ಮಾಡ್ಕೊಂಡಿದ್ದೀವಿ ಈಗಾಗಲೇ ಇದನ್ ಬಗ್ಗೆ ತುಂಬಾ ಕೇಳಿರ್ತೀವಿ ಕೂಡ ಸೊ ನಿಮ್ಗೆ ಗೊತ್ತಿರುವಂತ ಮಾಹಿತಿನ ತಿಳಿಸಿ ನಮಗೆ ನೇಮಕವಾದಂತ ವಾದ ಓಟ ಎಸ್ ಪ್ಲೀಸ್ ಯಾರು ಬೇಕಾದ್ರೂ ಮಾತಾಡಬಹುದು ಮಾತಾಡಿ ಅಂತ ಹೇಳಿದಾಗ ನಿಮ್ಮ ಒಂದು

ಪಾಯಿಂಟ್ ಕೃಷ್ಣನ ಅನುಸರಿಸಿ ಆ ಕೃಷ್ಣನ ಜೊತೆಯಲ್ಲಿ ನಾವು ಓಡ್ತಾ ಇದೀವಿ ಅಂದ್ರೆ ಅವ್ರ ಜೊತೆ ನಡೀತಾ ಇದೀವಿ ಓಡ್ತಾ ಇದೀವಿ ಅಂತ ಅರ್ಥ ಆಗುತ್ತೆ ಅನ್ಕೊಂಡಿದ್ವಿ ನಮ್ಗೆ ನೇಮಕವಾದ ಓಟ ಅಂದ್ರೆ ಓಕೆ ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಗುಡ್ ಓಕೆ ನೆಕ್ಸ್ಟ್ ನೋಡಿ ಎಲ್ಲ ನಿಮ್ಮಲ್ಲೇ ನೀವೇ ಇಲ್ಲಿ ನೀವೇ ಹೇಳ್ತೀರಾ ಪ್ರತಿಯೊಂದು ಪಾಯಿಂಟ್ ಎಷ್ಟೊಂದು ಮಾಹಿತಿ ನೋಡಿ ನಮಗೆ ದೇವರು ಆ ಅವ್ರ ಚಿತ್ರದಂತೆ ತೋರಿಸಿರೋ ದಾರಿ ದೇವರ ಚಿತ್ತ ಅರ್ಥ ಮಾಡಿಕೊಂಡು ನಾವು ಓಡ್ಬೇಕಾಗಿರೋದು ಎವ್ರಿ ಇಂಡಿವಿಜುವಲ್ ಓನ್ ಅಕಾರ್ಡಿಂಗ್ ಟು ಗಾಡ್ ಡಿಫೈನ್ ಫಾರ್ ಅಸ್ ಥ್ಯಾಂಕ್ ಯು ಸೊ ವಂಡರ್ಫುಲ್ ಪಾಯಿಂಟ್ ಏನಪ್ಪಾ ಅಂದ್ರೆ ಬ್ರದರ್ ಬ್ರದರ್ ವಿಷಯ ಎವ್ರಿ ಇಂಡಿವಿಜುವಲ್ ಎಲ್ಲರೂ ವೈಯಕ್ತಿಕವಾಗಿ ಓಡ್ತಾ ಇದೀವಿ ನಮಗೆ ಅಂದಾಗ ಇಲ್ಲಿ ವೈಯಕ್ತಿಕ ಅನ್ನೋದು ಕೂಡ ತುಂಬಾ ಮುಖ್ಯ ಗುಡ್ ಬೇರೆ ನಮ್ಗೇನು ಸತ್ಯ ದೇವ್ರು ಕರ್ವಿ ಸತ್ಯ ಕೊಟ್ಟು ಏನ್ ಸದಾ ಕೆ ಒನ್ ಫಾರ್ಟಿ ಫೋರ್ ಏನ್ ಲ್ಯಾಕ್ ಏನ್ ಕೊಡೋದಿಲ್ಲ ಆ ಮಾರ್ಗದಲ್ಲಿ ನಾವು ಅದನ್ನ ಸೇರ್ಲಿಕ್ಕೋಸ್ಕರ ನಾವು ಕೃಷ್ಣನ ಸ್ವರೂಪದಲ್ಲಿ ನಾವು ಭೂಲೋಕದಲ್ಲಿ ಓಡಿ ಮುಗಿಸ್ಬೋದು ನಮ್ಗೆ ನೇಮಕ ಹೌದೌದು ಅಲ್ವಾ ನಾವು ಅದನ್ನ ಓಡಿ ಮುಗಿಸ್ಬೇಕು ಮುಗಿಸ್ಬೇಕಾಗಿದೆ ಕರೆಕ್ಟ್ ರೈಟ್ ಥ್ಯಾಂಕ್ ಯು ಬೇರೆ ಬೇರೆ ಲೋಕದಿಂದ ಆರಿಸ್ಕೊಂಡು ಅವ್ರವ್ರ ಓಟಾನ ಅವ್ರವ್ರಿಗೆ ಇದನ್ನ ಕೊಟ್ಟಿದ್ದಾನೆ ಎಲ್ಲರಿಗೂ ತರ ಕೊಟ್ಟಿದ್ದಾನೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದೇ ತರ ಕೊಟ್ಟಿರಂಗಿಲ್ಲ ಕೆಲವ್ರಿಗೆ ಬೇರೆ ತರ ಬೇರೆ ತರದಲ್ಲಿ ಎಲ್ಲರಿಗೂ ಒಂದೊಂದ್ ತರ ಯೋಚನೆ ನಮ್ಗೆ ಯಾವ ತರ ಕೊಟ್ಟಿದ್ದಾನೋ ದೇವ್ರು ಆ ಓಟನ ನಾವು ಓಟ್ ಮುಗಿಸ್ಬೇಕು ಅಂತ ನಾನು ಹೇಳ್ತೇನೆ ಒಳ್ಳೆ ಪಾಯಿಂಟ್ ಹೇಳಿದ್ರೆ ಎಲ್ಲರಿಗೂ ಒಂದೇ ತರ ಇಲ್ಲ ಎಲ್ಲರಿಗೂ ಬೇರೆ ಬೇರೆ ತರ ಓಕೆ ಬೇರೆ ಅಷ್ಟೇ ಬ್ರದರ್ ಎಲ್ಲ ನಾವ್ ಹೇಳೋದಲ್ಲ ಅವರೆಲ್ಲ ಹೇಳ್ಬಿಟ್ರು ಅಂತ ಅನ್ಕೊಂಡಿರ್ತೀರ ಪ್ರೀತಿ ಎಸ್ ಇಲ್ಲಿ ಗಮನಿಸ್ಬೇಕಾಗಿರೋದು ನೀವೆಲ್ಲ ಹೇಳ್ಕೊಡಲ್ಲ ಪಾಯಿಂಟ್ ಹೇಳಿದ್ರಿ ಅದೇನು ಹೊಸ ನಾನೇನು ಹೊಸ ವಿಷಯ ಹೇಳ್ಬೇಕಂತೇಳಿ ಬಟ್ ನಮಗೆ ನೇಮಕವಾದಂತ ಒಂದು ಓಟ ಅಂದ್ರೆ ನಮಗೆ ಒಂದು ಓಟವನ್ನ ಓಡೋದಕ್ಕೆ ದೇವ್ರೇನ್ ಮಾಡಿದ್ದಾರೆ ನೇಮಿಸ್ಬಿಟ್ಟಿದ್ದಾರೆ ಆ ಓಟವನ್ನ ಅಷ್ಟು ಸುಲಭವಾಗಿ ಓಡಕ್ಕಾಗಲ್ಲ ಆಗಲ್ಲ ಇದು ಈ ಲೋಕದ ಒಂದು ಒಲಿಂಪಿಕ್ ಗೇಮ್ ಅಲ್ಲೋ ಇಲ್ಲ ಬೇರೆಲ್ಲೋ ಒಂದು ನ್ಯಾಷನಲ್ ಗೇಮ್ಸ್ ಅಲ್ಲಿ ಓಡುವಂತ ಒಂದು ಓಟ ಪಂದ್ಯ ರೀತಿ ಅಲ್ಲ ಇದೆ ಇದ್ರಲ್ಲಿ ನಾಲ್ಕು ಕೋಟರ್ ಇದೆ ನೀವು ಸಾಮಾನ್ಯವಾಗಿ ಅದನ್ನು ಓದಿರ್ಬೋದು ಆ ನಾಲ್ಕು ಕೋಟರ್ನ ದಾಟ್ಬೇಕು ಅಂದ್ರೆ ಒಂದು ಓಟದ ಒಂದು ಸುತ್ತರಿಗೆ ಅಂದ್ರೆ ನಾಲ್ಕು ಸುತ್ತು ಬರ್ಬೇಕು ಸುತ್ತು ಬಂದ್ರೆ ಮಾತ್ರ ವಿಜಯಶಾಲಿ ಆಗ್ಬೇಕು ಮೊದಲನೇ ಸುತ್ತು ಏನಪ್ಪಾ ಅಂದ್ರೆ ನಮ್ಮಲ್ಲಿ ಕಾಣಿಸ್ಕೊಳ್ಳುವಂತ ಸಾಮಾನ್ಯವಾದಂತ ಒಂದು ಪ್ರೀತಿ ಅಲ್ವಾ ಎರಡನೇ ವಿಷಯ ಏನಪ್ಪಾ ಅಂದ್ರೆ ನಮ್ಮಲ್ಲಿ ತೋರಿ ಬರುವಂತ ನಿಜವಾದಂತ ಒಂದು ಪ್ರೀತಿ ಮೂರನೇದೇನಪ್ಪಾ ಅಂದ್ರೆ ದೇವರ ಮಕ್ಕಳ ಮೇಲೆ ನಮಗಿರುವಂತ ಪ್ರೀತಿ ಅಂದ್ರೆ ಶತ್ರುವಿನ ಮೇಲೆ ನಮಗಿರುವಂತ ತುಂಬಾ ಟಫ್ ಇದೆ ಯಾಕಂದ್ರೆ ನಾನು ಒಂದೇ ಸರಿ ನಾಲ್ಕನೇ ಹೋಗ್ತೀನಿ ಅಂದ್ರೆ ಆಗಲ್ಲ ಹಂತ ಹಂತವಾಗಿ ನಾನು ಹೋಗ್ಬೇಕಾಗುತ್ತೆ ಈ ನಮಗೆ ನೆಮ್ಮಕವಾದಂತ ಓಟ ಇದೆಯಲ್ಲ ಫಸ್ಟ್ ದೇವರ ಮಕ್ಕಳು ಈ ಓಟದ ಒಂದು ವಿಶೇಷತೆ ಏನು ಅಲ್ವಾ ಸೊ ಫಾರ್ ಎಕ್ಸಾಂಪಲ್ ಈಗ ಅಥ್ಲೆಟಿಕ್ಸ್ ಅಲ್ಲಿ ಇಲ್ಲ ಒಲಿಂಪಿಕ್ ಅಲ್ಲಿ ಓಡುವಂತ ವ್ಯಕ್ತಿ ನಾನು ಎಷ್ಟು ಮೀಟರ್ ಕಿಲೋಮೀಟರ್ ಓಡ್ತಾ ಇದ್ದೀನಿ ಇದು ನನ್ನ ಆಗುತ್ತಾ ನನ್ ಟೈರ್ಡ್ ಆಗುತ್ತಾ ಪ್ರಾಕ್ಟೀಸ್ ಮಾಡಿದಿನಾ ನಾನು ವಿಶೇಷ ಅಲ್ಲಿ ಹಾಕ್ತೀನ ಅಂತ ಎಲ್ಲಾ ವಿಷಯ ಫಸ್ಟ್ ಮೈಂಡ್ಲಿ ಇರುತ್ತೆ ಅವ್ನಿಗೆ ಅವನು ಎಲ್ಲಿ ಓಡ್ತಾನೆ ಈ ಪ್ಲೇಸ್ ಹೇಗಿರುತ್ತೆ ಈ ಓಟದ ರೌಂಡ್ ಓಡೋಂತ ಒಂದು ಇದಕ್ಕೆ ನನಗೆ ಎಷ್ಟು ಶಕ್ತಿ ಬೇಕಾಗುತ್ತೆ ಬೆಳಿಗ್ಗಿನ ಜಾವ ನಾನು ಊಟ ಮಾಡಿರ್ಬೇಕಾ ಹಾಗೆ ಓಡಬಹುದಾ ಇಲ್ಲ ಎಷ್ಟು ಮಟ್ಟಿಗೆ ಆಹಾರ ತಗೊಂಡ್ರೆ ಮಾತ್ರ ನಾನು ಓಡಕ್ಕಾಗುತ್ತೆ ಆಗುತ್ತೆ ಎಷ್ಟು ಮಟ್ಟಿಗೆ ನನ್ಗೆ ವಿಶ್ರಾಂತಿ ಬೇಕಾಗಿರುತ್ತೆ ಎಲ್ಲವನ್ನ ಕ್ಯಾಲ್ಕುಲೇಟ್ ಮಾಡ್ತಾನ ಆ ರೀತಿ ಯಾರು ಓಡಂತ ವ್ಯಕ್ತಿ ಮಾತ್ರ ಅಲ್ಲ ಓಡೋದಕ್ಕೆ ಬುದ್ಧಿವಂತಿಕೆನ ಯೂಸ್ ಮಾಡ್ತಾನೆ ಅವನೇ ವಿನ್ ಆಗೋದು ಅವರೇ ಜಯಶಾಲಿ ಆಗೋದು ಹೇಗ್ ಓಡಿದ್ರೆ ಜೈಸಕ್ ಆಗುತ್ತೆ ನನ್ ಮೊದಲನೇ ಒಂದು ಪ್ಲೇಸ್ ಬರ್ಬೇಕು ನನ್ಗೆ ಯಾವ ರೀತಿ ಓಡ್ಬೇಕು ಪ್ರೀತಿಯ ಸವರಸೂರ್ಯರೆ ನಮಗೆ ನೇಮಕವಾದ ಇದೆ ವಿಷಯ ಇದೆ ಏನಪ್ಪಾ ಅಂದ್ರೆ ನಿಮಗೆ ಏನ್ ನೇಮಕವಾಗಿದ್ಯಾ ಓಟವನ್ನು ಹೆಂಗ್ ಓಡ್ತೀನಿ ಅನ್ನೋ ಫಸ್ಟ್ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ರಿ ಕ್ಲಿಯರ್ ಆಗಿದ್ಯಾ ಕೆಲವ್ರಿಗಂತೂ ಗೊತ್ತಿಲ್ಲ ಏನ್ ಓಟ ಓಡ್ತೀನಿ ಹೋಗ್ತೀನಿ ಆ ಈ ಗಾದೆ ಇದೆಯಲ್ಲ ಬೋರ್ಡ್ ಬೋರ್ಡ್ ಇಲ್ಲರಂತ ಬಸ್ಸು ಗುರಿ ಇಲ್ದಿರೋ ವ್ಯಕ್ತಿ ಹೋಗ್ತಾನಂತ ಯಾರಿಗೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ

ಸಹೋದರರೇ ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ ಆದರೆ ಒಂದು ನಾನು ಹಿಂದಿನ ಸಂಗತಿಗಳನ್ನು ಮರೆತುಬಿಟ್ಟು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕಾಗಿ ಎದೆ ಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ನಾನು ಮರೆತು ಬಿಟ್ಟು ಹಿಂದಿನ ಅದನ್ನ ಮರೆಯೋದು ತುಂಬಾನೇ ಕಷ್ಟ ಕೆಲವರು ಇಲ್ಲಿ ಯಾಪ ಈ ಪಾಯಿಂಟ್ ನ ತುಂಬಾ ಬೇರೆ ಬೇರೆ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಂಡಿರ್ತೀರಾ ಬ್ರದರ್ಸ್ ಗಳು ಎಲ್ಲ ದೇವ್ರ ಮಕ್ಳು ತುಂಬಾ ರೀತಿಯಲ್ಲಿ ಪಾಠ ತೆಗೆದಿರ್ತಾರೆ ಖಂಡಿತ ನೀವು ಕೂಡ ಕೇಳಿರ್ತೀರಾ ಎಲ್ಲ ಒಂದ್ ಕಡೆ ಅದನ್ನ ಸ್ಟಡಿ ಮಾಡಿರ್ತೀರಾ ಮೆಡಿಟೇಟ್ ಮಾಡಿರ್ತೀರ ಹಿಂದಿನ ಅದನ್ನ ಬಿಟ್ಟು ಈಗ ಓಡೋವಂತ ವ್ಯಕ್ತಿ ಅವ್ನು ಹಿಂದಿನ ಎಲ್ಲಾ ಘಟನೆ ನೆನಪು ಬರುತ್ತಂತಿರ್ ಮೈಂಡ್ ಅಲ್ಲಿ ಆ ನಾನು ಏನೋ ಮಾಡ್ತಾ ಇದ್ನಲ್ಲಪ್ಪ ಅದೇನೋ ಮರ್ತ ಬಂದಿದ್ದೆ ಅಲ್ಲೇನೋ ಕೊಡ್ಬೇಕಾಗಿತ್ತು ಅಂತ ವ್ಯಕ್ತಿ ಕರೆಕ್ಟ್ ಆಗಿ ಓಡಕ್ಕಾಗುತ್ತಾ ಅಲ್ವಾ ಸಾಮಾನಿ ನಮ್ಗೂ ನೆನಪಿರುತ್ತೆ ಈ ನಮ್ಮ ಲೈಫಲ್ಲಿ ಆಗಿರುತ್ತೆ ಕೆಲವೊಂದು ಟೈಮಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ ಏನೋ ನೆನಪು ಬಂದ್ಬಿಟ್ಟು ಎಲ್ಲೋ ಹೋಗಿರ್ತೀವಿ ಆಮೇಲೆ ಅಯ್ಯೋ ಅಯ್ಯೋ ನಾ ಇಲ್ಲಿ ಬರಬೇಕಾಗಿಲ್ಲ ನಾನು ಏನ್ ತಿಕ್ ಮಾಡ್ತಾ ಇದ್ನಲ್ಲಪ್ಪಾ ಛೇ ಬರೋದ್ರಲ್ಲಿ ಏನೋ ಯೋಚನೆ ಮಾಡಿ ಈ ತರ ದಾರಿ ದಾರಿ ತಪ್ಪಾಗ್ಬಿಟ್ಟಿದ್ದೀನಿ ನಾನ್ ಕರೆಕ್ಟ್ ಅಂತ ಮತ್ತೆ ಕರೆಕ್ಟ್ ಹೋಗ್ತೀವಿ ಅಂದ್ರೆ ಹಿಂದಿನ ವಿಷಯಗಳನ್ನ ಇಲ್ಲ ಬೇರ್ದಿರುವಂತ ವಿಷಯಗಳನ್ನ ಮುಖ್ಯವಾಗಿ ಹಿಂದಿನ ವಿಷಯ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ನಮ್ಮ ಜೀವನದಲ್ಲಿರುವಂತ ಸೋಲ್ ಇರ್ಬೋದು ನಮ್ಮ ಬಲಹೀನತೆ ಇರ್ಬೋದು ಬಲಹೀನತೆ ಹೇಗಿರುತ್ತೆ ಅಂದ್ರೆ ಯಾವ ರೀತಿ ಮಾತಾಡ್ತಾ ಇರತ್ತೆ ಏ ಸ್ವಲ್ಪ ಹಿಂದೆ ತಿರುಗಿ ನೋಡೋ ನೀನ್ ಹೆಂಗಿದ್ಯಾ ಅಂತ ನಿನ್ ಹಿಂದೆ ಏನಾದ್ರು ಜಯಶಾಲಿ ಆಗಿದ್ದ ಗೆದ್ ಬಂದಿದ್ಯಾ ನಿನ್ ಲೈಫ್ ಹೆಂಗ ಇರೋದು ಅದ ಮಾತ್ರ ಅದೇ ಈಗ ಮಾತ್ರ ಒಡಗಬಿಡ್ತಿಯಾ ಅದೇ ಕ್ರಿಸ್ತನ ಸ್ವರೂಪ ಬೆಳ್ದು ಬಿಡ್ತೀಯಾ ಆಗದೇ ಇಲ್ಲ ಸ್ವಲ್ಪ ನಿನ್ನ ಹಿಂದಿನ ನಿನ್ನ ಬ್ಯಾಕ್ ಗ್ರೌಂಡ್ ಲೈಫ್ ನೋಡು ಅಂತ ನಮ್ಮ ಮಾಂಸ ನಮ್ಮ ಏನ್ ಮಾಡ್ತಾರೆ ಮತ್ತೆ ಹೆಚ್ಚಾಗಿ ನಾವೇನ್ ಮಾಡ್ತೀವಿ ನಮ್ಮ ಹಿಂದೆ ತುಂಬಾ ವಿಷಯ ಇಟ್ಟಿರ್ತೀವಿ ಹೇಗೆ ಇಸ್ರೇಲ್ ಜನರು ಐಗುಪ್ತದಲ್ಲಿ ತಮ್ಮ ಮನಸ್ಸನ್ನ ಬಿಟ್ಟು ಬಂದ್ರಲ್ಲ ಮತ್ತೆ ಈ ಆಯುಕ್ತಿಗೆ ತಿರುಗೋಗೋಣ ಅಂತ ಮೈಂಡ್ ಇರುತ್ತಲ್ಲ ಆತರ ಹಿಂದೆ ತುಂಬಾ ವಿಷಯ ಇರುತ್ತೆ ನಮ್ಗೆ ಅಯ್ಯೋ ಅಲ್ಲಿ ಇತ್ತಲ್ಲ ಅಲ್ಲಿ ವಿಷಯ ಇದಿಲ್ಲ ಅಲ್ಲಿ ತುಂಬಾ ಒಳ್ಳೇದಿತ್ತಲ್ಲ ಆತರ ಭಾವನೆ ಇದಲ್ಲ ಖಂಡಿತ ಹೊರಕ ನಮಗೆ ನೇಮಕವಾದಂತ ಓಟ ನಮ್ ಮುಂದೆ ಇದೆ ನಮ್ಮ ಹಿಂದೆ ಅಲ್ಲಿ ಅದನ್ನ ಗುರಿ ಮಾಡ್ಕೊಂಡು ಹೋಗ್ಬೇಕಾಗಿದೆ ಅದನ್ನ ಹೇಳೋ ರೀತಿಯಲ್ಲಿ ಆ ಗುರಿಯ ಫಿನಿಶಿಂಗ್ ಲೈನ್ ನ ಗೊತ್ತಿರ್ಬೇಕು ನಮ್ಗೆ ಫಿನಿಶಿಂಗ್ ಲೈನ್ ಅಂದಾಗ ಅದು ಕ್ರಿಸ್ತನ ಸ್ವಾರೂಪ್ಯ ಅಲ್ಲಿವರೆಗೂ ನಿಲ್ಸಂಗಿಲ್ಲ ನಮ್ಗೆ ನಮ್ಗೆ ಏನಿಲ್ಲಿ ಫೋರ್ ಹಂಡ್ರೆಡ್ ಮೀಟ್ರೋ ಹಂಡ್ರೆಡ್ ಮೀಟ್ರೋ ಇಲ್ಲ ಒಂದ್ ಕಿಲೋಮೀಟರ್ ಅಂತ ರೈನಿಂಗ್ ರಸ್ತೆ ಬಿಟ್ಟು ಕರೆಕ್ಟ್ ಆಗಿ ಇಲ್ಲಿ ಬಂದಾಗ ಇಷ್ಟ ಇದ್ರಲ್ಲೇ ಮುಗಿಸಿ ಅಂತ ಹೇಳ್ತಾ ಇರೋ ದೇವ್ರು ನಮ್ಗೆ ನಿಮ್ಮ ಓಟದಲ್ಲಿ ಪ್ರತಿ ಬರೋದ ಸಿಸ್ಟರ್ ಹೇಳಿದ್ರು ಅಂದ್ರೆ ಒಬ್ಬೊಬ್ರು ಬೇರೆ ಬೇರೆ ತರ ವಿಷಯ ಇರುತ್ತಂತೇಳಿ ಅಂದ್ರೆ ನನಗೆ ನನ್ನ ಓಟನ ಎಲ್ಲಿ ಮುಗಿಸ್ಬೇಕಂತ ದೇವ್ರು ನಿಗದಿಪಡಿಸಿ ಅಂದ್ರೆ ನಾನು ಎಲ್ಲಿ ಯಾವಾಗ ನಾನು ಫಿನಿಶ್ ಮಾಡ್ತೀನೋ ಅಲ್ಲಿ ಮಾತ್ರ ಆ ಓಟ ಮುಗ್ತಾ ಅಲ್ಲಿವರೆಗೂ ನಾನು ಓಡ್ಲೇಬೇಕು ಓಡ್ತಾ ಇರ್ಬೇಕು ಅದ್ರಾಗ ನಾನ್ ಸ್ಲೋ ಆಗಿ ಹೋಗ್ತೀನೋ ಆಗಿ ಹೋಗ್ತೀನೋ ಅದು ಪ್ರಶ್ನೆ ಅಲ್ಲ ಒಟ್ಟಿನಲ್ಲಿ ನಿಂತ್ಕೊಬಾರ್ದು ಓಡ್ತಾ ಇರ್ಬೇಕು ನಿಂತಿದ್ರೇನೆ ಡೇಂಜರ್ ಅಲ್ವಾ ಓಡ್ತಾನೆ ಇರ್ಬೇಕು ಸ್ಲೋ ಆದ್ರೂ ಪರವಾಗಿಲ್ಲ ಸ್ಪೀಡ್ ಆದ್ರೂ ಪರವಾಗಿಲ್ಲ ನಾನು ಅತಿ ಬೇಗ ಕ್ರಿಸ್ತನ ಸ್ವರೂಪ ಬೆಳೆಸ್ತಿನ ಬೆಳೆಸ್ಕೊಂಬಿಡ್ರಿ ನನ್ನಿಂದ ಅಷ್ಟ ಆಗ್ತಿಲ್ಲ ಆದ್ರೂ ಕೂಡ ಕ್ರಿಸ್ತನ ಸ್ವರೂಪನ ಬೆಳೆಸ್ಕೊಳ್ಳೋದನ್ನ ನಾನು ಬಿಟ್ಬಿಡೋದೇ ಇಲ್ಲ ಎಷ್ಟೇ ಲೇಟ್ ಆದ್ರೂ ಪರವಾಗಿಲ್ಲ ಗುರಿನ ತಲುಪೇ ತಲುಪ್ತೀನಿ ಅಂದ್ರೂ ಕೂಡ ಏನ್ ಮಾಡಿ ಓಡ್ತಾ ಇರಿ ಓಡ್ಬೇಕು ಕ್ರಿಸ್ತನಲ್ಲಿ ಪ್ರೀತಿಯ ಸಾಗರ ಸೌರ್ಯ ಇದು ನಮಗೆ ನೇಮಕವಾದಂತ ಓಟ ಈ ಓಟವನ್ನು ಯಾವುದೇ ಕಾರಣಕ್ಕೂ ಅರ್ಧದಲ್ಲಿ ಆಗ್ಲಿ ಬೇರೆ ಯಾವುದೇ ಕಾರಣಕ್ಕೂ ಇದನ್ನ ಸ್ಟಾಪ್ ಮಾಡಕ್ಕಾಗಲ್ಲ ಆ ರೀತಿ ಮಾಡಿದ್ರೆ ಖಂಡಿತ ದೇವರ ಅಕ್ಕೋಪಕ್ಕೆ ಗುರಿ ಆಗ್ತೀವಿ ಯಾಕೆ ಅಂದ್ರೆ ಕ್ರಿಸ್ತನ ಪ್ರೀತಿ ಸೌರರು ಒಂದ್ ವಿಷಯನ ಅರ್ಥ ಮಾಡ್ಕೊಳೋಣ ದೇವರಿಗೆ ಯಾರು ಸಿಕ್ಕಿಲ್ಲ ಅಂತ ನಮ್ಮನ್ನ ಕರೆದಿದಾರ ಪ್ರಪಂಚದಲ್ಲಿ ಯಾರು ಇಲ್ವಾ ದೇವ್ರಿಗೆ ಇವತ್ ನಮ್ಮನ್ನ ಪ್ರಪಂಚದಾದಿ ಪ್ರಪಂಚದಾದ್ಯಂತ ನೋಡ್ರಿ ಭಾರತ ಎಂತಹ ದೇಶವಾಗಿದೆ ಜ್ಞಾನಿಗಳು ಎಷ್ಟು ಜನರು ಇದ್ದಾರೆ ಪ್ರಪಂಚದಾದ್ಯಂತ ಎಲ್ಲಿ ಇವತ್ತು ನಾವು ಕಂಡಿರಂತ ಯಾವ್ದಾದ್ರು ವಸ್ತುವಲ್ಲಿ ಇವತ್ತಿರುವಂತ ನಾವು ಟೆಕ್ನಾಲಜಿ ಇಷ್ಟೊಂದು ಯೂಸ್ ಮಾಡ್ತೀವಲ್ಲ ಇದ್ರಲ್ಲಿ ಯಾವ್ದಾದ್ರು ಒಂದನ್ನ ನಾವು ಕಂಡಿಡಿಯಕ್ಕಾಗಿರುತ್ತಾ ನಮ್ಗ ಅಷ್ಟೊಂದು ಬುದ್ಧಿವಂತಿಕೆ ಇದೆಯಾ ಏನಲ್ಲ ಟೆಕ್ನಾಲಜಿ ಗೊತ್ತಿದಲ್ಲ ಹೆಂಗ್ ವರ್ಕ್ ಆಗ್ತಿದೆ ಅಂತ ನಮ್ಗೆ ಗೊತ್ತಿಲ್ಲ ಈ ಫೋನ್ ಹೆಂಗಪ್ಪ ವರ್ಕ್ ಆಗುತ್ತೆ ಈ ನೆಟ್ವರ್ಕ್ ಹೆಂಗಿ ವರ್ಕ್ ಆಗುತ್ತೆ ಸ್ಯಾಟಲೈಟ್ ಹೆಂಗ್ ವರ್ಕ್ ಆಗುತ್ತೆ ಇಲ್ಲಿ ಕುತ್ಕೊಂಡು ಎಲ್ರಿ ನಾವು ನೋಡೋಂತ ರೀತಿಲಿ ಪಿಕ್ಚರ್ ಎಲ್ಲ ಹೆಂಗ್ ಕನ್ವರ್ಟ್ ಆಗ್ತಾ ಇದೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಯಾರಿಗೂ ಎಷ್ಟೋ ಜನ ಇದೆ ನಮ್ಮನ್ನ ದೇವ್ ಕರೆದರೆ ಯಾರು ಇಲ್ಲ ಅಂತ ಕರೆದಿಲ್ಲ ನಮ್ಮನ್ನ ಕರೆದ ಮೇಲೆ ನಮ್ಗೆ ಬೆಲೆ ಕೊಟ್ಟು ಕರೆದ ಮೇಲೆ ಅದೇ ಬೆಲೆನ ದೇವ್ರು ಕೊಟ್ಟಿರುವಂತ ಕರೆ ಕೊಡ್ತಾ ಇದೀವ ದೇವ್ ಅಂತ ನಮ್ಮಲ್ಲಿ ಇಟ್ಟರುವಂತ ನಂಬಿಕೆನ ಉಳಿಸ್ಕೊಳ್ತಾ ಇದೀವ ನನ್ ಮಗ ಓಡ್ತಾನೆ ನೀನೇ ಸೆಲೆಕ್ಟೆಡ್ ಬಾ ನಿನ್ನೇನೋ ಒಲಿಂಪಿಕ್ ಸೆಲೆಕ್ಟ್ ಮಾಡಿದೀವಿ ಅಂದ್ಬಿಟ್ಟು ಇಂಡಿಯಾ ಅನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಅಲ್ಲೋಗಿ ಅವ್ರು ಅಟ್ಲೀಸ್ಟ್ ಏನಾದ್ರು ಬಂಗಾರ ಇಲ್ದಾದ್ರು ಬೆಳ್ಳಿರು ಕಂಚಿನ ಪದಕ ಬಂದ್ರೆ ಸಂತೋಷ ಪಡ್ತಾರೆ ಏನು ಇಲ್ದೆ ಫೇಲ್ ಆಗಿ ಬಂದ್ಬಿಟ್ರೆ ಹೆಂಗಿರುತ್ತೆ ಇಂಡಿಯಾಗೆ ಹೋಗಲ್ತಾರ ಅವ್ರಿಗೆ ವೆರಿ ಗುಡ್ ಅಂತಾರ ಏನಂತಾರೆ ಒಂದು ಪದಕ ತರಬಾರ್ದ ಭಾರತಕ್ಕೋಸ್ಕರ ಇನ್ನಂಬಿ ಇಷ್ಟೆಲ್ಲಾ ಕಷ್ಟಪಟ್ಟು ಓಟ ಪಂದ್ಯ ಓಡೋದಕ್ಕೆ ಕಲ್ಸ್ಕೊಟ್ವಲ್ಲ ಭಾರತದ ಗೌರವ ಕಾಪಾಡ್ಬಾರ್ದಾಯ್ತ ನೀನು ಆ ವ್ಯಕ್ತಿಗೆ ಹೆಂಗಿರುತ್ತೆ ಛೇ ಒಂದೇ ಒಂದ್ ಪದಕ ತಗೊಂಡ್ಬಿಟ್ಟಿದ್ರು ನಾನು ಹೆಂಗಿರ್ತೀನಿ ಈಗಲೂ ಕೂಡ ಸಮೀಪದಲ್ಲಿ ಆಯ್ತಲ್ವಾ ನಮ್ ಭಾರತದಲ್ಲಿ ಯಾರೋ ಒಬ್ರು ಇದಾದ್ರು ಅನ್ಸುತ್ತೆ ನನಗೆ ಹಾಗೆ ನೋಡ್ಬೇಕಾದ್ರೆ ಕ್ರಿಸ್ತ ಲಿಪಿತ ಸೂರ್ಯರೇ ದೇವ್ರ ಮೇಲೆ ಇಷ್ಟು ದೊಡ್ಡ ನಂಬಿಕೆ ಇಟ್ಕಡೆದು ಓಡದ್ರೆ ಓಡ್ರಿ ಬಿಟ್ರೆ ಬಿಡ್ರಿ ಅಂತ ಕರ್ದಿಲ್ಲ ಓಡ್ತಾರೆ ಅಂತಾನೆ ಕರ್ದಿರೋದು ಇವ್ರ ಕೈಲಿ ಓಡಕ್ಕಾಗುತ್ತೆ ಅಂತಾನೆ ಕರ್ದಿರೋದು ಅಲ್ವಾ ಯಾವುದೇ ಕಾರಣಕ್ಕೂ ನಾವು ಅರ್ಧದಲ್ಲಿ ನಿಲ್ಸ್ಬಿಟ್ಟು ದೇವರ ಮೇಲೆ ಆಗ್ಲಿ ಬೇರೆಯವ್ರ ಮೇಲೆ ಆಗ್ಲಿ ಬ್ಲೇಮ್ ಮಾಡಕ್ಕಾಗಲ್ಲ ಅಪವಾದ ನೋಡ್ಸಕ್ಕಾಗಲ್ಲ ಆಗಲ್ಲ ದೇವ್ರೆ ಇವ್ರಿಂದಾನೇ ನಾನು ಹಾಳಾಗಿದ್ದು ಇವರೇ ಕಾರಣ ದೇವ್ರೆ ದೇವ್ರ ನೀವೇ ಕಾರಣ ದೇವ್ರೆ ನೀವ್ ನನ್ ಹಿಂಗ್ ಮಾಡ್ಬಿಟ್ರಿ ಆತರ ಮಾಡ್ಬಿಟ್ರಿ ಹೇಳಕ್ ಆಗಲ್ಲ ಪ್ರೀತಿ ಸೌರ ಸೂರ್ಯರೇ ಅದಕ್ಕೆ ನೋಡ ಪ್ರಕಾರ ಒಬ್ಬೊಬ್ರಿಗೂ ಒಂದೊಂದು ವಿಷಯ ಆಗುತ್ತೆ ಅವ್ರಿಗೆ ಯಾಕೆ ಹಂಗಿದೆ ನನಗ್ಯಾಕ್ ಹಿಂಗ್ ಬರ್ತಾ ಇದೆ ಕಾರಣಗಳು ಹಲವಾರು ಇದ್ರು ಕೂಡ ದೇವರ ಚಿತ್ರದ ಪ್ರಕಾರವೇ ಬರ್ತಾ ಇದೆ ನನಗ್ ಬಂದಿರುವಂತ ವಿಷಯದಲ್ಲಿ ನಾನು ಈ ಕಷ್ಟದಲ್ಲಿ ಓಡ್ತೀನಿ ಅಂತ ಭರವಸೆಯಲ್ಲಿ ಕರೆದಿದ್ದಾರೆ ಆ ನಂಬಿಕೆಯಿಂದ ನಾನು ಓಡ್ದಾಗ ನಾನು ಓಡಕ್ಕಾಗುತ್ತೆ ನಂಬಿಕೆಯನ್ನು ಹುಟ್ಟಿಸೋನು ಪೂರೈಸು ನೋಡಿ ಒಂದೇ ಒಂದು ನೇಮಕವಾದಂತ ಓಟದ ಬಗ್ಗೆ ನೀವು ಮೆಡಿಟೇಟ್ ಮಾಡಿದ್ರೆ ಎಷ್ಟೊಂದು ವಿಷಯ ಇನ್ನು ಕೂಡ ಇನ್ನು ಕೂಡ ತುಂಬಾ ವಿಷಯ ಅದನ್ನ ಇನ್ನು ಕೂಡ ವಿಸ್ತಾರವಾಗಿ ಸ್ಟಡಿ ಮಾಡಬಹುದು ನೀವು ಪರ್ಸನಲ್ ಆಗಿ ಪರ್ಸ್ನಲ್ ಸ್ಟಡಿನ ತಗೋಲಿ ಕಿಸ್ನಲ್ ಪ್ರೀತಿ ಇದು ಏನಪ್ಪಾ ಅಂದ್ರೆ ನಮ್ಮ ಒಂದು ದೇವರ ಮಕ್ಕಳಲ್ಲಿ ಒಂದು ಹಂತ ಇದೆ ದೇವ್ರು ಕೂಡ ಸತ್ಯವಾದ ಬರ್ದಿಟ್ಟಿದ್ದಾರೆ ನಾವು ಇಬ್ಬರೇ ಪುಸ್ತಕದಲ್ಲಿ ಓದಿದ್ವಲ್ಲ ನಾವು ಮಕ್ಕಳಾಗಿದ್ದಾಗ ಮಕ್ಕಳ ತರ ಚಿಂಕ್ ತಿಂಕ್ ಮಾಡ್ತಾ ಇದ್ವಿ ಬೆಳಿಬೇಕು ಕ್ರಿಸ್ತನಲ್ಲಿ ಕ್ರಿಸ್ತನ ಆಹಾರದಲ್ಲಿ ಇವತ್ತು ಹೆಂಗ್ ಗೊತ್ತಾ ಕೆಲವರು ಬೆಲಿಯೋದು ಸತ್ತಿಗ್ ಬಂದ್ಮೇಲೆ ಅವ್ರು ಹೆಂಗ್ ಬೆಳಿತಾರ ಬೆಳಿಯೋದನ್ನ ಹೆಂಗ್ ಅಳತೆ ಮಾಡ್ತಾರಂದ್ರೆ ಅಂದ್ರೆ ಬಂದಾಗ ಏನು ಗೊತ್ತಿರಲ್ಲ ಬಂದ್ಮೇಲೆ ಎಲ್ಲಾ ತಿಳ್ಕೊಳ್ತಾರೆ ಏನ್ ತಿಳ್ಕೊಳ್ತಾರೆ ಗೊತ್ತಾ ಯಾ ಬ್ರದರ್ ಹೆಂಗೆ ಅವ್ರ ಬ್ರದರ್ ಮನೇಲಿ ಏನ್ ಸಮಸ್ಯೆ ಇದೆ ಈ ಬ್ರದರ್ ವೀಕ್ನೆಸ್ ಏನಿದೆ ಬಲಹೀನತೆ ಏನಿದೆ ಅವ್ರ ಏನ್ ಮಾಡ್ತಾವ್ರೆ ಇವ್ರ ಏನ್ ಮಾಡ್ತಾವ್ರೆ ಅಂತ ಎಲ್ಲಾ ತಿಳ್ಕೊಂಡ್ಬಿಡ್ತಾರೆ ಇದೇ ಅವ್ರ ಮಟ್ಟಿಗೆ ಬೆಳೆಯೋದಂತ ಅಲ್ವಾ ಹ ಈ ರೀತಿ ಬೆಳವಣಿಗೆ ಏನಾದ್ ತಿಳ್ಕೊಂಡ್ಬಿಡ್ತಾರೆ ಯಾರ ಬಗ್ಗೆ ಕೆಲವ್ರು ಮಾಹಿತಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಬ್ರದರ್ ಹಿಂಗೆ ಈ ಬ್ರದರ್ ಹಿಂಗೆ ಇವ್ರ ಇಷ್ಟು ವರ್ಷ ಇದಾರೆ ಇಷ್ಟ ವರ್ಷ ಆ ಮಾಡ್ತಾ ಇದ್ರೆ ಇದನ್ ಮಾಡ್ತಾ ಇದ್ರೆ ಆ ಇವರ ಬ್ಯಾಕ್ ಗ್ರೌಂಡ್ ಗೊತ್ತು ನಾವೇನಾದ್ರು ವಿಷಯ ಎಲ್ಲ ಹೋದ್ರೆ ಬ್ರದರ್ ಗೊತ್ತಿದೆ ಬ್ರದರ್ ನನಗೆ ಎಲ್ಲಾ ಗೊತ್ತು ನನ್ಗೆ ನಿಮಗಿಂತ ಹೆಚ್ಚಾಗಿ ಗೊತ್ತು ಅನ್ನೋದು ತುಂಬಾ ಜನ ಇವತ್ತು ಬೆಲೀರಿ ಅಂದ್ರೆ ಕ್ರಿಸ್ತನ ಸಾರೂಪದಲ್ಲಿ ಬೆಲೀರಿ ಅಂದ್ರೆ ಏನೇನ್ ಬೆಳಿತಾ ಇದ್ವಿ ಕ್ರಿಸ್ತನ ಪ್ರೀತಿ ಸಗೋದ ಸರಿ ನಾವು ಏನ್ ಬೆಳೆಸ್ಕೊಳ್ತಾ ಇದ್ವಿ ನನ್ಗೆ ನೋಡ್ರಿ ಹೊರಡ ಹೋದ ಸಗೋದ್ರ ಸಗೋದಿಯರು ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ರು ಗೊತ್ತಾ ಇವತ್ತೊಂದು ಬುಕ್ ನ ಟ್ರಾನ್ಸ್ಲೇಷನ್ ಮಾಡಿದಿವಾ ನಾವು ಒಂದ್ ಬುಕ್ನ ನಮ್ಮ ಓದ್ಬಿಟ್ಟು ಪ್ರಯಾಸ ಪಟ್ಟು ಕನ್ನಡ ಇಂದ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ತೇವೆ ಎಷ್ಟೊಂದು ಪುಸ್ತಕಗಳಿದೆ ಎಷ್ಟೊಂದ್ ಕೆಲಸ ಮಾಡ್ತಾರ ಸಗೋದ್ ಸೂರ್ಯ ಎಷ್ಟೊಂದು ತ್ಯಾಗ ಮಾಡ್ತಾ ಇದ ಸತ್ತಿಕೋಸ್ಕರ ನಾವಂತೂ ಅಂತ ವಿಷಯ ಗಮನ ಕೊಡಲ್ಲ ನೋಡ್ರಿ ಇವತ್ತು ಬೆಳೆಯೋದನ್ ಬಿಟ್ಟು ಏನ್ ಮಾಡ್ತೀವಿ ಸ್ವಲ್ಪ ದಿನ ಆದ್ಮೇಲೆ ನಾವ್ ಹಿಂಗೆ ಮಾತಾಡೋದು ಹೊಸಬ್ರು ಬಂದಾಗ ಬ್ರದರ್ ನಿಮಗಿಂತ ನಾನು ಚೆನ್ನಾಗ್ ಗೊತ್ತು ಯಾಕೆ ನಾನು ಆ ವಿಷಯದಲ್ಲಿ ತುಂಬಾ ಬೆಳದ್ಬಿಟ್ಟಿದೀನಿ ಬ್ರದರ್ ಎಲ್ರ ಬಗ್ಗೆ ತಿಳ್ಕೊಂಬಿಟ್ಟಿದ್ದೀನಿ ಬ್ರದರ್ ಯಾ ಬ್ರದರ್ ಯಾ ಸಿಸ್ಟರ್ ಹೆಂಗೆ ಅಂತ ನನಗೆ ಕೇಳಿ ನನಗ್ ಗೊತ್ತು ಇದೇ ನಾ ಬೆಳೆಯೋದು ಕ್ರಿಸ್ತನಲ್ಲಿ ಪ್ರೀತಿ ಸಗೋಸೌರ್ಯ ಇದನ್ನ ಬೆಳವಣಿಗೆ ಅಂತಾರ ಕ್ರಿಸ್ತನ ಪ್ರೀತಿ ಸರ್ವ ಸೂರ್ಯರೇ ಯೋಚನೆ ಮಾಡ್ರಿ ಇನ್ನೊಬ್ಬರ ವೈಯಕ್ತಿಕ ವಿಷಯಗಳನ್ನ ನಾವು ತಲೆ ಹಾಕೋದಾಗ್ಲಿ ಅವ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋದ್ರಾಗ್ಲಿ ನಾವು ಬುದ್ಧಿವಂತರ ಆಗಲ್ಲ ದೇವರ ದೃಷ್ಟಿಯಲ್ಲಿ ನಾವು ನ್ಯಾನಿಗಳಾಗಲ್ಲ ಅಲ್ವಾ ನಮ್ಗೆ ಕ್ರಿಸ್ತನ ರೀತಿಯ ಮನೋಭಾವನೆ ಇಲ್ಲ ಅಂತ ವಿಷಯಕ್ಕೆ ನಾವು ಕೈ ಹಾಕೋದು ವ್ಯರ್ಥ ಯಾಕೆ ಗೊತ್ತಾ ನಮ್ಮ ಮನಸ್ಸು ಕ್ರಿಸ್ತನಂತೆ ಮನಸ್ಸಿಲ್ಲ ನಮ್ಗೆ ಏನ್ ಕ್ರಿಸ್ತನಂತ ಮನಸ್ಸಿಲ್ಲ ಕ್ರಿಸ್ತನು ಕರ್ತನಾದೇವಸ್ವ ಭೂಮಿಯಲ್ಲಿ ಇರ್ಬೇಕಾದ್ರೆ ಯೂದಾಸು ಹೃದಯ ಕೂಡ ಗೊತ್ತಿತ್ತು ಅವ್ರಿಗೆ ಅವ್ನು ಎಷ್ಟು ದುಷ್ಟ ಆಗಿದೆ ಮುಂದೆ ಆದ್ರೂ ಕೂಡ ಎಲ್ಲೂ ಕೂಡ ಅವ್ರ ಬಗ್ಗೆ ಮಾತಾಡ್ಲಿಲ್ಲ ಇರ್ಲಿಲ್ಲ ಅಲ್ವಾ ಕೊನೆ ಕ್ಷಣದವರೆಗೂ ಅವ್ನ ಮನಸ್ಸು ಬದಲಾವಣೆ ಆಗ್ತಾನಂತ ಅವಕಾಶನೂ ಕೊಟ್ಟಿದ್ರು ಇನ್ನೇನು ಆಗಲ್ಲ ಅಂದಾಗ ಮಾತ್ರ ಅವರ ಬಗ್ಗೆ ಎಚ್ಚರಿಕೆಯ ಮಾತುಗಳನ್ನ ಶಿಷ್ಯರ ಹತ್ರ ಮಾತಾಡ್ತರು ಹೊರ್ತು ಅವ್ರ ಬಗ್ಗೆ ಎಲ್ಲೂ ಮಾತಾಡಿರಲಿಲ್ಲ ಎಲ್ಲರ ಹೃದಯ ಬಲ್ಲವರಾಗಿದ್ರು ಯೇಸು ಕ್ರಿಸ್ತ ಆದ್ರೂ ಅವ್ರ ಬಗ್ಗೆ ಎಲ್ಲರೂ ಎಲ್ಲೂ ಮಾತಾಡಿರಲಿಲ್ಲ ಇವತ್ತು ನಾವು ನಮ್ಗೇನ ಸ್ವಲ್ಪ ಗೊತ್ತಾಗ್ಬಿಟ್ರೆ ಸಾಕು ಬ್ರದರ್ ಬಗ್ಗೆ ಸಿಸ್ಟರ್ ಬಗ್ಗೆ ಸುಮ್ನೆ ಬಿಡ್ತೀವಾ ಬಿಡ್ತಿವ ಹ ಫೋನ್ ಮಾಡಿ ಇಲ್ ಮಾತಾಡಿ ಅಲ್ಲಿ ಮಾತಾಡಿ ಇಂಥ ಕೆಲ್ಸಗಳ ಮಾಡ್ಬಿಡ್ತೀವಿ ಕ್ರಿಸ್ತನ್ ಯೋಚನೆ ಮಾಡ್ರಿ ಸ್ವಲ್ಪ ಕ್ರಿಸ್ತನಂತೆ ನಾವು ಬೆಳಿದೇ ಇರೋ ಕಾರಣದಿಂದ ಎಲ್ಲರ ವಿಷಯಗಳನ್ನ ತಿಳ್ಕೊಳ ನಮಗೆ ಅನಾವಶ್ಯಕ ನಾವು ಕ್ರಿಸ್ತನಂತೆ ಬೆಳಿಬೇಕು ಅವಾಗ ಏನ್ ಮಾಡೋಣ ಎಲ್ಲರ ಬಗ್ಗೆ ತಿಳ್ಕೊಳ ಅಲ್ವಾ ನಮ್ಮ ಗುರಿ ಮೊದ್ಲು ಅಲ್ಲಿರ್ಬೇಕು ಅವಾಗ ನಮ್ಮ ಬಯ ಬಾಯಿಂದ ಬರುವಂತ ಮಾತು ನಮ್ಮ ಹೃದಯದ ಆಲೋಚನೆ ಇರ್ಬೋದು ಪ್ರೀತಿಯಿಂದ ಕುಡಿರುತ್ತೆ ಇಲ್ಲಾದ್ರೆ ಏನ್ ಮಾಡ್ತೀವಿ ಅವರ ಬಗ್ಗೆ ಇವರ ಬಗ್ಗೆ ದಯವಿಟ್ಟು ಇಂಥ ಗುಣಗಳನ್ನ ನಾನೇನೋ ಬೆಳಿತಾ ಇದ್ರೆ ಇಂತಹ ಓಟವನ್ನು ಓಡ್ತಾ ಇದ್ರೆ ರಾಂಗ್ ಡೈರೆಕ್ಷನ್ ಒಂದ್ ಮಾತಿದೆ ಗಾದೆ ಇದೆ ಇಂಗ್ಲಿಷ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅದು ಇಂಗ್ಲಿಷ್ ಅಲ್ಲಿ ನಾನ್ ಹೇಳ್ತೀನಿ ಕಾಡ್ದಲ್ಲಿ ಹೇಳ್ತೀನಿ ನೋಡ್ರಿ ಇಫ್ ಯು ಆರ್ ಗೋಯಿಂಗ್ ಇನ್ ರಾಂಗ್ ಡೈರೆಕ್ಷನ್ ವಾಟ್ ಇಸ್ ಅ ಯೂಸ್ ಆಫ್ ಮೆಸರಿಂಗ್ ಯುವರ್ ಡಿಸ್ಟೆನ್ಸ್ ಅಂತ ಕೇಳ್ತೀನಿ ಅಂದ್ರೆ ನೀನ್ ಹೋಗ್ತಾರ ದಿಕ್ಕೇ ತಪ್ಪಾಗಿದ್ರೆ ಅದರ ದೂರವನ್ನು ಅಳೆಯೋದ್ರಿಂದ ಏನ್ ಪ್ರಯೋಜನವಿದೆ ನಾನು ಇಷ್ಟು ದೂರ ಓಡಿದೀನಿ ಇಷ್ಟು ದೂರ ಬಂದ್ಬಿಟ್ಟಿದ್ದೀನಿ ಅಂದ್ರ ಏನಿದಾರೆ ಅದ್ರ ನೀನ್ ಹೋಗಿದಂತ ಡೈರೆಕ್ಷನ್ ರಾಂಗ್ ಇವತ್ತು ಹಂಗೆ ಅಲ್ವಾ ನಾವ್ ರಾಂಗ್ ಡೈರೆಕ್ಷನ್ ಹೋಗ್ಬಿಟ್ಟು ನಾವ್ ತುಂಬಾ ದೂರ ಅಂತ ಹೇಳ್ತಾ ಇದೀವಿ ಆದ್ರೆ ತುಂಬಾ ರಾಂಗ್ ಡೈರೆಕ್ಷನ್ ಹೋಗ್ಬಿಟ್ಟಿದ್ವಿ ಅದಕ್ಕೆ ಅಪೋಸಿಟ್ ಡೈರೆಕ್ಷನ್ ಹೋಗ್ಬೇಕಾಯ್ತು ಕ್ರಿಸ್ತನಲ್ಲಿ ಪ್ರೀತಿಯ ಸಗೋದರ ಸಗೋರಿ ನಾವು ಈ ವಿಷಯವನ್ನ ಯಾವಾಗ್ಲೂ ಯೋಚನೆ ಮಾಡ್ಬೇಕು ನಮ್ಮ ಓಟ ಹೆಂಗಿದೆ ಇವತ್ತು ನಮ್ಮ ನೇಮಿಸಿದ ಓಟದಲ್ಲಿ ಆ ಟ್ರ್ಯಾಕ್ ಅಲ್ಲಿ ಇದೀವಾ ಆ ಪ್ರೀತಿಯ ಬೆಳವಣಿಗೆನ ಕ್ರಿಸ್ತನ್ ನಂಬಿಕೆ ಹುಟ್ಟಿಸುವ ಪೂರೈಸುವಂತ ಏಸು ಕ್ರಿಸ್ತನೇ ದೃಷ್ಟಿ ನೋಡಿ ಓಡ್ತಾ ಇದೀವ ಇಲ್ಲ ಏಸು ಕ್ರಿಸ್ತನ್ ದೃಷ್ಟಿ ನೋಡ್ತೀವ ಅಂತ ಬಂದ್ಬಿಟ್ಟು ಬೇರೆ ಎಲ್ಲೋ ಒಂದ್ ಕಡೆ ಎಲ್ಲ ಗಮನ ಕೊಡ್ತಾ ಇದೀವ ಯೋಚನೆ ಮಾಡೋಣ ಇನ್ನೊಂದು ವಿಷಯವನ್ನ ಹೇಳ್ತೀನಿ ಕ್ರಿಸ್ತನ ಪ್ರೀತಿ ನಂಬಿಕೆನ ಹುಟ್ಟಿಸಿದ್ದು ಕರ್ತನ ದೇವಸ್ಥಾನ ಇಂತಹ ಒಂದು ಸಮಯಗಳಲ್ಲಿ ನಮ್ಮ ಜೊತೆ ಓಡುವಂತ ಸಗೋದರ ಸಗೋರಿಗೆ ಆ ನಂಬಿಕೆನ ಹಾಳು ಮಾಡುವಂತ ಕೆಲಸ ಯಾರು ನನ್ನಿಂದ ಒಂದು ಸಹೋದರ ಸಗೋದರಿ ಕ್ರಿಸ್ತನನ್ನ ಬಿಟ್ಟು ದೂರ ಹೋಗ್ತಾರಂದ್ರೆ ಅದಕ್ಕಿಂತ ತುಂಬಾ ದೊಡ್ಡ ಒಂದು ಅಹ್ ದೇವರ ದೃಷ್ಟಿಯಲ್ಲಿ ಕೆಟ್ಟ ವಿಷಯ ಯಾವ್ದಿರಲ್ಲ ಯಾಕಂದ್ರೆ ಅರ್ಥ ಮಾಡ್ತೀನಿ ವಿಷಯಗಳನ್ನ ಅರ್ಥ ಮಾಡ್ಕೊಬೇಕು ಇವತ್ತು ಇದ್ರ ಬಗ್ಗೆ ನಾವು ಗಮನ ಕೊಡ್ತಾ ಇಲ್ಲ ಇದ್ರ ಬಗ್ಗೆ ನಾವು ತುಂಬಾ ಕಡಿಮೆನೇ ಗಮನ ಕೊಡ್ತಾ ಇದೀವಿ ಹಾಗಿರೋದ್ರಿಂದ ಆ ಒಂದು ವಾಕ್ಯವನ್ನು ಹೋದ ಯೋವನ ಎರಡನೇ ಸುವ ಯೋವನ ಸ್ವಾರ್ಥ ಎರಡನೇ ಅಧ್ಯಾಯ ಇಪ್ಪತ್ತ ಐದನೇ ವಾಕ್ಯ ಇಪ್ಪತ್ನಾಲ್ಕು ಇಪ್ಪತ್ತೈದು ಹೋಗ್ಬಿಡಿ ಯೋವನಿಸುವ ಎರಡನೇ ಆದರೆ ಏಸು ಎಲ್ಲರನ್ನೂ ಬಲ್ಲವನಾದ್ದರಿಂದ ಅವರಿಗೆ ವಶವಾಗಲಿಲ್ಲ ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದವನಾದ ಕಾರಣ ಯಾವನು ಯಾವ ಮನುಷ್ಯನ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯವಿರಲಿಲ್ಲ ಎಲ್ಲರ ಬಗ್ಗೆ ಬಲ್ಲವರಾಗಿದ್ದರು ಅವರು ಅಲ್ವಾ ಹ ದೇವ್ರ ತರ ಗಿಫ್ಟ್ ಏನ್ ನಮ್ ಕೊಡಿ ಕೃಷ್ಣನಲ್ಲಿ ಪ್ರೀತಿಯ ಸರೋಸವ್ರೆ ನಮ್ಗೆ ತಪ್ಪಾದ ಮಾಹಿತಿಗಳೇ ತುಂಬಾ ಬರುತ್ತೆ ಒಬ್ರ ಬಗ್ಗೆ ಒಂದು ಸಹೋದರ ಬಗ್ಗೆ ಯಾರಾದ್ರೂ ಕೆಟ್ಟದಾಗ ಮಾತಾಡಿದ್ರೆ ನಾನು ನಿಮ್ಗೆ ದಯವಿಟ್ಟು ಹೇಳ್ತಾ ಇದೀನಿ ಅಂತವ್ರ ಬಗ್ಗೆ ತುಂಬಾ ಜಾಗರೂಕತೆ ಅಂತ ಹೇಳಿ ತುಂಬಾ ಕೇರ್ಫುಲ್ ಆಗಿರ್ಬೋದು ಅವರ ಸ್ಪಿರಿಟ್ ನ ಅರ್ಥ ಮಾಡ್ಕೊಳ್ಳಿ ಅಲ್ವಾ ದಾವಿದನ ಸ್ಪಿರಿಟ್ ಹೆಂಗಿತ್ತು ನೋಡ್ರಿ ಆ ಸೌಲನ್ ಅಭಿಷೇಕಿಸ್ತಾನ ಅಂತ ಸೌಲನ ಮೇಲೆ ಒಬ್ಬ ಜೊತೆಗಿದವನು ಹೇಳ್ತಾನೆ ನಾನು ಒಂದ್ ಮಾತಿಲ್ಲ ನಾನು ಒಂದೇ ಚುಚ್ಚಲ್ಲಿ ಸಾಗಿಸ್ಬಿಡ್ತೀನಿ ಎರಡನೇ ಬಾಗಿಗ ಚುಚ್ಚಲ್ಲ ಅಂತ ಈಟಿಂದ ತಿವ್ ಬಿಡ್ತೀನಿ ಅಂತ ಯಾವ ಇದು ಹೇಳ್ತಾರೆ ಕರ್ತನ ಅಭಿಷೇಕ ಹಾಕಲ್ಲ ಅಂತ ಯೋಚನೆ ಮಾಡ್ರಿ ಇವತ್ತು ನಾವು ಬಿಟ್ಟ ದೇವ್ರ ಮಕ್ಳು ಅಭಿಷೇಕ ಮಾಡಿದಂತ ದೇವ್ರ ಮಕ್ಕಳ ಬಗ್ಗೆ ಎಷ್ಟೆಲ್ಲ ಮಾತಾಡ್ಬಿಡ್ತೀವಿ ಅಲ್ವಾ ದೇವ್ರು ಇಷ್ಟು ಕಷ್ಟಪಟ್ಟು ನಮ್ಮನ್ನ ಆಯ್ಕೆ ಮಾಡ್ಕೊಂಡ್ರೆ ದೇವ್ರ ಮಕ್ಳ ಬಗ್ಗೆ ಮಾತಾಡೋದಕ್ಕೆ ನಮ್ ಭಯ ಬರ್ತಾ ಇಲ್ಲ ಮೈಂಡ್ ಅಲ್ಲಿ ಆ ಎಷ್ಟು ನಾವು ಎಷ್ಟು ಇದರಿಂದ ಮಾತಾಡ್ಬಿಡ್ತೀವಿ ಸಹೋದರ ಬಗ್ಗೆ ಅವ ಹೇಳಗಳನ್ನ ಮಾತಾಡ್ತೀವಿ ಭಯ ಇರಲ್ವಾ ನಮ್ಗೆ ಹಾ ಯೋಚನೆ ಮಾಡಿ ಇಂತಹ ಗುಣಗಳನ್ನ ನಾವು ಬೆಳೆಸ್ಕೊಬಾರ್ದು ಇಂತಹ ದರೆಯಲ್ಲಿ ನಾವು ಓಡಬಾರ್ದು ಕ್ರಿಸ್ತನ ಪ್ರೀತಿ ಸೂರ್ಯಡೆ ಕ್ರಿಸ್ತನ ಗುರಿ ಇಟ್ಟು ನೋಡಿದಾಗ ನಮ್ಮ ಬೆಳವಣಿಗೆನೆ ಬೇರೆ ತರ ಆಗುತ್ತೆ ಅದು ನಮ್ಮ ಗುಣಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಇಲ್ಲ ಅಂದ್ರೆ ಅದು ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ಸ್ವಲ್ಪ ಚೆಕ್ ಮಾಡೋಣ ನಾನು ರಾಂಗ್ ಡೈರೆಕ್ಷನ್ ಅಲ್ಲಿ ಇದ್ದೀನಿ ತಪ್ಪಾದ ದಿಕ್ಕಲು ಹೋಗ್ತಾ ಇದ್ದೀನಿ ನನ್ನ ಉದ್ದೇಶ ಬೇರೆ ಇದೆ ನನ್ನ ಗುರಿ ಬೇರೆ ಇದೆ ಆ ಗುರಿನ ಒಂದಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೆ ಈ ರೀತಿ ಗುಣಗಳು ಬೆಳೀತಾ ಇದೆ ನಾನು ಕ್ರಿಸ್ತನ ಗುರಿ ಮಾಡ್ಕೊಂಡು ಹೋದ್ರೆ ನನ್ನಲ್ಲಿ ಯಾಕೆ ಈ ಗುಣಗಳು ಬೆಳೆಯುತ್ತೆ ಬೆಲಿಯಲ್ಲ ನನ್ನಲ್ಲಿ ಬೇರೆ ಗುಣಗಳು ಬೆಳಿತಾ ಇದೆ ಅಂದ್ರೆ ನನ್ನ ಉದ್ದೇಶ ಕ್ರಿಸ್ತನಲ್ಲ ನನ್ನ ಗುರಿ ಕ್ರಿಸ್ತನಲ್ಲ ನನ್ನ ಗುರು ಕ್ರಿಸ್ತನಲ್ಲ ಬೇರೆ ಏನೋ ಗುರುವಾಗಿಟ್ಕೊಂಡು ಗುರಿಯಾಗಿಟ್ಕೊಂಡು ಹೋಗ್ತಾ ಇದ್ದೀನಿ ಕ್ರಿಸ್ತನಲ್ಲಿ ಪ್ರೀತಿ ಇದಕ್ಕೆ ಈ ವಿಷಯವನ್ನ ನಾವ್ ಯಾವಾಗ್ಲೂ ಕಾಣಿಸ್ತೀವಿ ಸೊ ನಾವು ಮುಂದುವರೆದ ವಿಷಯವನ್ನು ನೋಡ್ತೀವ ಅಂದ್ರೆ ಆತನು ತನ್ನ ಮುಂದೆ ಇಟ್ಟಿದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಯೋಚನೆ ಮಾಡ್ರಿ ಹ ಇದೆ ಗುರಿ ಅನ್ನೋದ್ ಏನಪ್ಪ ಅಂದ್ರೆ ನಮ್ಮ ಮುಂದೆ ಇರುವಂತಹ ಗುರಿಯಲ್ಲಿ ಗುರಿಯ ಬಗ್ಗೆ ನಮ್ ಸಂತೋಷ ಇದೆಯಾ ಯಾವ್ದು ತುಂಬಾ ಸಂತೋಷ ಇದೆ ಇವತ್ತು ನಮ್ಮ ಮುಂದೆ ಒಂದು ಅಹ್ ಒಂದ್ ಕೋಟಿ ರೂಪಾಯಿ ದುಡ್ಡು ಬಂದ್ಬಿಡ್ತು ಒಂದ್ ಕಡೆ ಒಂದ್ ಇದೆ ಇನ್ನೊಂದ್ ಕಡೆ ಏನಿದೆ ಏನಪ್ಪಾ ಅಂದ್ರೆ ದೇವರಗೋಸ್ಕರ ಸ್ವಾರ್ಥ ಸೇವೆ ಮಾಡೋಂತ ವಿಷಯ ಇದೆ ತಿಳ್ಕೊಳ್ಳಿ ಇಲ್ಲ ಕ್ರಿಸ್ತನಿಗೋಸ್ಕರ ಬದುಕು ಅಂತ ವಿಷಯ ಅಂತ ತಿಳ್ಕೊಳ್ಳಿ ಎರಡು ಮುಂದೆ ಇಟ್ಕೊಂಡಾಗ ನಮ್ಮ ಮುಖ ಮುಖದಲ್ಲಿ ಯಾವುದನ್ನ ನೋಡಿ ನಗು ಬರುತ್ತೆ ಸಂತೋಷ ಸಂತೋಷಗೊಳ್ಳುತ್ತಿವಿ ಯಾವುದನ್ನ ನೆನ್ಸ್ಕೊಂಡಾಗ ತುಂಬಾ ಸಂತೋಷ ಪಡುತ್ತೆ ಒಂದ್ ಕೋಟಿ ರೂಪಾಯಿ ಅಂತ ನೆನಸ್ಕೊಂಡಾಗ ತುಂಬಾ ಸಂತೋಷ ಆಗುತ್ತಾ ಕ್ರಿಸ್ತನ ಸೇವೆ ಅಂತ ಎನ್ಸ್ಕೊಂಡಾಗ ತುಂಬಾ ಸಂತೋಷವಾಗುತ್ತಾ ಹ ಯೋಚನೆ ಮಾಡ್ರಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಈ ಭೂಮಿಯಲ್ಲಿ ಸಿಕ್ಕಿದಂತ ಅವಕಾಶ ಎಂತ ಅವಕಾಶ ಗೊತ್ತಾ ಆತನಿಗೆ ಸಿಕ್ಕಿದಂತ ಒಂದು ಅವಕಾಶ ದೇವ್ರು ಕೊಟ್ಟಂತ ಒಂದು ಅವಕಾಶ ಆತನು ಹುಟ್ಟಿದಾಗಿನಿಂದ ಸಾಯುವವರೆಗೂ ಎಲ್ಲೋ ಒಬ್ಬ ಸಾಮಾನ್ಯ ಮನುಷ್ಯನ ಬದುಕೋಕ್ಕಿಂತ ಕೆಳಗಿನ ಮಟ್ಟಲ್ಲೇ ಬದುಬೇಕು ಆತನು ತಿನ್ನುವ ವಿಷಯದಲ್ಲಿ ಇರಬಹುದು ಬಟ್ಟೆ ವಿಷಯಗಳಲ್ಲಿ ಇರಬಹುದು ಆತನ ಜೀವನ ಮಾಡಿಸುವಂತ ಮ ಜೀವನ ನಡೆಸುವಂತ ಮನೆ ಇರ್ಬಹುದು ಮಕ್ಕಳಾಗೆ ಮಗುವಾಗಿ ಆತನ ಬೆಳೆದಿಂತ ಬೆಳವಣಿಗೆ ಅಂತ ಇರಬಹುದು ಆತನ ಯವ್ವನಸ್ಥನಾಗಿ ಮುಂದುವರೆದಂತ ಸಮಯ ಇರಬಹುದು ಊಟದ ವಿಷಯದಲ್ಲಾಗ್ಲಿ ಪ್ರತಿಯೊಂದ್ರಲ್ಲೂ ಆತನ ಜೀವನ ಹೇಗಿತ್ತು ಅಂದ್ರೆ ತುಂಬಾ ಕೆಲ ಮಟ್ಟದಲ್ಲಿ ಕಷ್ಟ ಅಲ್ವಾ ಪ್ರೀತಿಯ ಸೌರ ಸೌರ ಇದೆ ಯೋಚನೆ ಮಾಡೋಣ ರಿಯಾಲಿಟಿನ ಯೋಚನೆ ಮಾಡಲ್ಲ ನಾವೆಲ್ಲರೂ ಕೂಡ ಸತಿಗೆ ಬಂದಿರ್ತೀವಿ ಬೆಳೀತಾ 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 ನಮ್ಮದೇ ಆದಂತ ಸ್ಥಾನಮಾನ ಗೌರವನ ಬೆಳೆಸ್ಕೊಳ್ತೀವಿ ಸಭೆ ಮಕ್ಕಳ ಮಧ್ಯದಲ್ಲೇ ಅದರಲ್ಲಿ ಧಕ್ಕೆ ಬಂದ್ರೆ ನಮ್ಗೆ ತಡಿಯಕ್ಕಾಗಲ್ಲ ಆಗಲ್ಲ ಅದ್ರಲ್ಲಿ ಕರೆಕ್ಷನ್ಸ್ ಬಂದ್ರೆ ನಮ್ಮಲ್ಲಿ ಸಗಸ್ಕೊಳಕ್ ಆಗಲ್ಲ ನಾವ್ ಏನ್ ನಾವು ತುಂಬಾ ನ್ಯಾಯವಾಗಿ ಬೆಳ್ದಿದ್ವಿ ಅಂತ ತಿಳ್ಕೊಂಡಿರ್ತೀವಿ ಯಾರೋ ಬ್ರದರ್ ಬಂದು ನಮ್ಗೆ ಹೇಳ್ತಾರೆ ಬ್ರದರ್ ಇದು ತಪ್ಪು ಅಂತ ನಮ್ ಕೈಯಲ್ಲಿ ಅಕ್ಸೆಪ್ಟ್ ಮಾಡಕ್ಕಾಗಲ್ಲ ಆಗಲ್ಲ ಯಾರು ನಮ್ಮನ್ನ ಹೀಳ್ಸ್ಬಾರ್ದು ಯಾರು ನಮ್ಮನ್ನ ನಮ್ಮನ್ನ ತಪ್ಪಾಗಿ ಮಾತಾಡ್ ಮಾತಾಡ್ಬಾರ್ದು ನಮ್ಮನ್ನ ಏನ್ ಮಾಡ್ಬೋದು ಗೌರವಿಸ್ಬೇಕು ಕರೆಕ್ಟ್ ಅಲ್ಲಿ ಪಾಯಿಂಟ್ ಅದನ್ನ ಇದರಲ್ಲಿ ಇದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ನಾಲ್ಕನೇ ವಾಕ್ಯದಲ್ಲಿ ಮಾತಾಡ್ತಾರೆ ಏನ್ ಮಾತಾಡ್ತಂತ ನೋಡಿ ಆಮೇಲೆ ಐದನೇ ವಾಕ್ಯದಲ್ಲಿ ಕೂಡ ಮಾತಾಡ್ತಾರೆ ಹಾಗೆ ಏನಕ್ಕಪ್ಪ ಈ ವಿಷಯ ಹೇಳ್ತಾ ಅಂದ್ರೆ ಕರ್ತನದ ಯಶಸ್ಕೃತನು ಪರಿಪೂರ್ಣನಾಗಿ ಯಾವುದೇ ತಪ್ಪಿಲ್ಲದವನಾಗ್ ಬಂದಿದ್ರು ಕೂಡ ಅವರಿಗೆ ಅವಮಾನವೇನು ಕಡಿಮೆ ಇರ್ಲಿಲ್ಲ ನಿಂದನೆಗಳು ಕಡಿಮೆ ಇರ್ಲಿಲ್ಲ ಆ ಪ್ರತಿ ದಿನ ಅವಮಾನವಿತ್ತು ಪ್ರತಿ ದಿನ ಸದು ಸೇರು ಪರಿಸೇರು ಏನಾದ್ರೂ ಹೇಳಿ ಮನಸ್ಸು ನೋಯಿಸ್ತಾ ಇತ್ತು ಅಲ್ವಾ ಆದ್ರೆ ಆತನ ಪ್ರತ್ಯುತ್ತರ ಹೇಗಿತ್ತು ಆತನ ರಿಯಾಕ್ಷನ್ ಹೇಗಿತ್ತು ಆತನ ಮುಂದೆ ಪಾಪಿಗಳು ಮಾಡಿದಂತ ಈ ವಿಷಯಗಳನ್ನೆಲ್ಲ ಕರ್ತನ ದೇವಸ್ಕ ಹೇಗೆ ತಗೊಂಡ್ರು ಅದಕ್ಕೆ ಯಾವ ರೀತಿಯಾದಂತ ಒಂದು ಗುಣಗಳನ್ನ ಆ ಆಪೋಸಿಟ್ ಇಂದ ತೋರ್ಸ್ಕೊಟ್ರು ಅವ್ರು ಅಲ್ವಾ ನಮಗೂ ಇರುತ್ತಲ್ವಾ ಯಾರಾದ್ರೂ ಬೈದ್ರೆ ನಾವ್ ಎಂತ ಗುಣಗಳನ್ನ ತೋರಿಸ್ತೀವಿ ಅನ್ನೋದು ನಮ್ಗ ಗೊತ್ತು ನಮಗೆ ಏನ್ ಗುಣ ಇದೆ ನಮ್ಮಲ್ಲಿ ಅದ್ ಬರೇ ತೋರೋದು ಸಾಮಾನ್ಯ ನಾವೆಲ್ಲ ಬಲಹೀನರಲ್ಲಿ ಇದ್ದೀವಿ ಬಿಡ್ರಿ ನಿಜ ಹೇಳ್ಬೇಕಂದ್ರೆ ನಮ್ಮೆಲ್ಲರಲ್ಲೂ ಕೂಡ ಬಲಹೀನತೆ ಇದೆ ಯಾರಾದ್ರೂ ಬೈದ್ರೆ ನಮ್ಗೂ ಕೋಪ ಬಂದ್ಬಿಡುತ್ತೆ ನಾವು ಬಿಡ್ತೀವಿ ಕರೆಕ್ಟ್ ಇದ್ರಲ್ಲಿ ಏನೂ ಡೌಟ್ ಇಲ್ಲ ಆದ್ರೆ ಹೀಗೆ ಇರ್ಬೇಕಾ ಸಾಯೋ ತನಕ ಅದಕ್ಕೆ ಕರೆಯಲ್ಪಟ್ಟಿದೀವಾ ಅದ್ರಲ್ಲಿ ಬದಲಾವಣೆ ತರಬಾರ್ದಾ ಎಂದಾದ್ರೂ ಯಾವತ್ತಾದ್ರೂ ಯಾರೋ ಸಗೋದ್ರು ಏನೋ ಹೇಳ್ದಾಗ ಅವ್ರ ಬದಲಾಗಿ ಏನೋ ನಾವ್ ಹೇಳ್ಬಿಟ್ರೆ ಏನೋ ಮಾಡಿದ್ರೆ ನಮ್ಮ ಮನಸ್ಸು ನೋಯ್ತಾ ಇಲ್ಲ ಅಂದ್ರೆ ನಮ್ಮ ಮನಸ್ಸು ಸ್ವಲ್ಪನೂ ಕೂಡ ಯಾಕೆ ಈ ತರ ಮಾಡ್ಬಿಟ್ಟೆ ಅಂತ ಹೇಳ್ದೆ ಇದ್ರೆ ನಾವು ತಪ್ಪು ದಾರಿ ಇದೀವಿ ಕೆಲವೊಂದ್ ಟೈಮಲ್ಲಿ ಹೆಂಗಿರುತ್ತಂದ್ರೆ ಏನಾದ್ರೂ ಏನಾದ್ರು ಸಗೋದ್ರಿಗಿರೋದು ಚಿಕ್ಕ ತಪ್ಪು ಮಾಡಿಬಿಟ್ರು ಸಗಸ್ಕೊಳಕ್ ಆಗಲ್ಲ ನಮ್ಗೆ ಅಲ್ವಾ ಅವ್ರಿಗೇನು ಹೇಳ್ಬಿಟ್ಟು ನಮ್ಮ ಮನಸ್ಸು ನೋಯ್ತಾ ಇರುತ್ತೆ ದೇವ್ರ ಹತ್ರ ಕ್ಷಮಾಪಣೆ ಕೇಳ್ತಿವಿ ಸಹೋದರತ್ರ ಕ್ಷಮಾಪಣೆ ಕೇಳ್ಕೊ ಹೋಗ್ಬಿಡ್ತೀವಿ ಆಗ ಏನಾಗ್ತೀವಿ ನಾವು ತಿತ್ಕೊಳ್ಳೋ ಭಾವನೆಯಲ್ಲಿ ಇದ್ದೀವಿ ಯೋಚನೆ ಮಾಡ್ರಿ ಕರ್ತನ ದೇವಸ್ಕೃತ ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದು ಎಲ್ಲವನ್ನ ಬಿಟ್ಟು ಮುಂದೆ ಬಂದು ಆ ಅವಮಾನ ಇರ್ಬೇಕಾದ್ರೆ ಅವಮಾನದ ವಿಷಯವನ್ನ ನಮ್ಮ ಲೈಫಲ್ಲಿ ಹಾಕ್ ನೋಡ್ರಿ ಯಾರಾದ್ರೂ ನಮ್ಗೆ ಹ ಮುಖಕ್ಕೆ ನಾವು ಉಗಿದ್ರೆ ಒಯ್ದ್ರೆ ಅಲ್ವಾ ಏನಾದ್ರೂ ಒಂದು ವಿಷಯ ಹೇಳ್ಬಿಟ್ರೆ ಇಲ್ಲಿವರೆಗೂ ಅದು ಕೆಲವರಿಗಂತೂ ಲೈಫಲ್ಲಿ ರಿಯಲಿಟಿಯಾಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅದು ಬೇರೆ ಯಾರಿಗೆ ಎಕ್ಸ್ಪೀರಿಯನ್ಸ್ ಆಗಿರಲ್ಲೋ ಅವ್ರಿಗೆ ಅದ್ರ ಬಗ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ಬಿಟ್ಟರೆ ಯಾರಾದ್ರೂ ಬೈದ್ರೆ ಅಂದ್ರೆ ಏನು ಮಾಡ್ತೀವಿ ಇಲ್ಲ ಕ್ರಿಸ್ತನಗೋಸ್ಕರ ಸಗಸ್ಕೊಳ್ತೀವಿ ಅಂತ ಹೇಳ್ತೀವಿ ಆದ್ರೆ ಆ ಕ್ಷಣ ಬಂದ್ರೆ ಕಷ್ಟ ಯಾರಾದರೂ ನಮಗೆ ಸ್ವಲ್ಪ ಏನಾದ್ರು ನಿಮ್ಗೆ ಏನಾದರೂ ಏನಿಲ್ಲ ಪ್ರೀತಿಯ ಸೌರಸ ಇದೆ ನಮ್ಗೆ ನಮಗೆ ಸ್ವಲ್ಪ ವ್ಯಾಲ್ಯೂ ಕಡಿಮೆ ಮಾಡೋದು ಸಾಕು ಈಗ ಕೆಲವೊಂದು ಟೈಮಲ್ಲಿ ಹೆಂಗಿರುತ್ತಂದ್ರೆ ಕೆಲವರಿಗೆ ತ ನಾವು ತುಂಬಾ ಇಂಪಾರ್ಟೆಂಟ್ ಕೊಡ್ತಾ ಇರ್ತೀವಿ ಇಂಪಾರ್ಟೆನ್ಸ್ ಕೊಟ್ಟು ಕೊಟ್ಟು ಎಲ್ಲಾ ವಿಷಯಗಳು ಅವ್ರು ಇಟ್ಟಿರ್ತೀವಿ ಯಾವುದೇ ಸಮಯದಲ್ಲಿ ಮಾಡಲ್ಲ ಅವ್ರಿಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕಡಿಮೆ ಮಾಡ್ತೀವಿ ಆ ಅವ್ರಿಗೆ ಆ ಕೊಡಲ್ಲ ನಾವು ಅವಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಒಂಥರ ಕೋಪ ಬಂದ್ಬಿಡುತ್ತೆ ನಾನು ಎಷ್ಟು ಸ್ಥಾನದಲ್ಲಿದ್ದೆ ನನಗೆ ಈಗ ಪ್ರಾಮುಖ್ಯತೆನೆ ಕೊಡ್ತಾ ಇಲ್ಲ ನನಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ನನ್ನ ಕೇರ್ ತಗೊಡ್ತಾ ಇಲ್ಲ ನನ್ನ ನೋಡಕ್ ಬರ್ತಾ ಇಲ್ಲ ನನ್ನ ಗಮನಿಸ್ತಾ ಇಲ್ಲ ಹೇಗ್ ಬಂದ್ಬಿಡುತ್ತೆ ನಮ್ಮಲ್ಲಿ ಪ್ರೀತಿ ಸ್ವಲ್ಪ ಯೋಚನೆ ಮಾಡ್ರಿ ಅದಕ್ಕೆ ನಾವು ಕ್ರಿಸ್ತನ ನೋಡ್ಬೇಕಂತ ಹೇಳ್ತಾರ ಇಂತ ಗುಣಗಳನ್ನ ನಾನು ನಮ್ಮಲ್ಲಿ ಬರ್ತಾ ಇದೆ ಅಂದ್ರೆ ನಾವು ಕ್ರಿಸ್ತನ ಗಮನಿಸ್ತಾ ಇಲ್ಲ ನಾವು ಬಂದಿರೋದು ಕ್ರಿಸ್ತನ ಹಿಂಬಾಳ್ಸಕ್ಕೆ ಬೇರೆ ಯಾರನ್ನ ಹಿಂಬಾಳ್ಸಕ್ಕಲ್ಲ ಈ ಭೂಮಿಯಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಅವ್ನ ಹಿಂಬಾಳ್ಸ ಭೂಮಿಯಲ್ಲಿ ಒಳ್ಳೆ ಬಿರುದು ಅಧಿಕಾರ ಅಂತಸ್ತು ಆಸ್ತಿ ಎಲ್ಲಾ ಸಿಗುತ್ತೆ ನಾವು ಅವ್ನಂತೂ ಹಿಂಬಾಳಿಸ್ತಲ್ವಲ್ಲ ನಾವು ಯಾರ್ ಹಿಂಬಳಿಸ್ತಾ ಇದೀವಿ ಕ್ರಿಸ್ತನನ್ನ ನಮ್ಮ ನಂಬಿಕೆ ಹುಟ್ಟಿಸಿದ ಆತನು ಪೂರೈಸುವ ಆತನು ಆತನ ನೋಡಿ ಓಡ್ತಾ ಇದೀವಿ ನಾವು ಏನ್ ಸಿಗುತ್ತೆ ನಮ್ಗೆ ಆತನಿಗೆ ಏನ್ ಸಿಗುತ್ತೆ ಅಲ್ವಾ ಅದಕ್ಕೆ ನೋಡ್ತೀವಿ ತನ್ನ ಮುಂದೆ ಇಟ್ಟಂತ ಅವಮಾನವನ್ನ ಅಲಕ್ಷ್ಯ ಮಾಡಿದ್ರಂತ ಅಲೆಕ್ಷ ಅಂದ್ರೆ ಮಾಡಿಲ್ಲ ಡೋಂಟ್ ಕೇರ್ ಬೈದ್ರಾ ಡೋಂಟ್ ಕೇರ್ ಉಗದ್ರ ಡೋಂಟ್ ಕೇರ್ ನೀನು ದೇವರ ಮಗನಾಗಿದ್ರೆ ಇಳಿದ್ ಬಾ ಅಂದ್ರ ಐ ಡೋಂಟ್ ಕೇರ್ ಯಾವುದೇ ಅವಮಾನನ ನಾನು ಕೇರ್ ಮಾಡಲ್ಲ ಅಲಕ್ಷ್ಯ ಮಾಡ್ತೀನಿ ಆಗಿದ್ರೆ ಹೇಗಿರ್ತೀವಿ ನೋಡ್ರಿ ಆ ದೇವರ ಮಕ್ಕಳಾಗಿ ಬಂದು ಸಭೆಯಲ್ಲಿ ಓಟ್ ಓಡಬೇಕಾದ್ರೆ ಒಂದು ಆಗ್ಲಿ ಸಭೆ ಸಹೋದರ ಮಧ್ಯದಲ್ಲಿ ನಮ್ಮನ್ನ ಯಾರಾದ್ರೂ ನೆಗ್ಲಿಜೆನ್ಸಿ ಮಾಡಿದ್ರೆ ಅವಾನ ಮಾಡಿದ್ರೆ ಅದನ್ನ ಇಟ್ಕೊಂಡು ದೊಡ್ಡದಾಗಿ ನನಗೆ ಈ ತರ ಮಾಡ್ಬಿಟ್ರಾ ಪ್ರತಿಯಾಗಿ ನಾನು ಮಾಡದ ಇದ್ರೆ ನನ್ನ ಹೆಸರು ಅದೇ ಅಲ್ವೇ ಅಲ್ಲ ಅನ್ನೋ ರೀತಿಯಲ್ಲಿ ನಾವೇನೋ ಗುಣಗಳನ್ನ ತೋರ್ಸ್ಕೊಂಡು ಇರೋದಕ್ಕೆ ಬದಲಾಗಿ ಅದನ್ನ ಡೋಂಟ್ ಕೇರ್ ಅಲಕ್ಷ್ಯ ಮಾಡಿ ನಾವು ಹೋಗೋದಾಗಿದ್ರೆ ಅದು ಕ್ರಿಸ್ತನ ಸರ ತುಂಬಾ ಟಫ್ ಇದೆ ನಿಜವಾಗ್ಲೂ ಟಫ್ ಇದೆ ಸಾಧ್ಯತೆ ಇಲ್ಲ ಆದ್ರೆ ಒಂದು ವಿಷಯ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಯಾರು ಇಂತ ಭಾವನೆ ಇರ್ತಾರೋ ಅವ್ರಿಗೆ ಈ ಶೋಧನೆ ತುಂಬಾನೇ ಬರುತ್ತೆ ಯಾರು ಈ ರೀತಿ ಬೆಳಿಬೇಕಂತ ಆಸೆ ಪಡ್ತಾರೋ ಅವ್ರಿಗೆ ದೇವರು ಮೇಲೆ ಮೇಲೆ ಕೊಡ್ತಾರೆ ಯಾಕೆ ಅಂದ್ರೆ ಅವ್ರು ಬಿದ್ದೋಗ್ಲಿ ಅಂತಲ್ಲ ಇನ್ನೂ ಬೆಳಿಲಿ ಅಂತ ಯಾರೀ ಡೋಂಟ್ ಕೇರ್ ಭಾವನೆ ಏನ್ ಅಂದ್ರೆ ಅಲಕ್ಷ್ಯ ಮಾಡ್ಕೊಂಡು ಹೋಗ್ತಾರೋ ತನಗೆ ಎಷ್ಟೇ ಕಷ್ಟ ಪಡೋ ತನ್ನ ನೆಗ್ಲಿಜೆನ್ಸಿ ಮಾಡಿದ್ರು ತನ್ನ ಗಮನಿಸದೇ ಇದ್ರು ಅಲ್ವಾ ತನ್ಗೇನಾದ್ರು ನಾನು ತಪ್ಪು ಮಾಡಿದೆ ಅಂತ ತನಗೆ ಬೈದ್ರು ಕೂಡ ಅದನ್ನ ಡೋಂಟ್ ಕೇರ್ ಆಗಿ ಬಿಡ್ತಾರೋ ಅವ್ರಿಗೆ ಅವಕಾಶಗಳು ಇನ್ನೂ ಬರುತ್ತೆ ಶೋಧನೆಗಳು ಇನ್ನೂ ಬರುತ್ತೆ ಕಾರಣ ಅವ್ರ ಹಾಗೇ ಆ ಶೋಧದಲ್ಲಿ ಬಿದ್ದೋಗ್ಲಿ ಸಾಕಿನ ಮೇಲೆ ಬರ್ಬಾರ್ದು ಅಂತ ಉದ್ದೇಶ ಅಲ್ಲ ಬದಲಾಗಿ ಇನ್ನೂ ಕ್ರಿಸ್ತನ ಸರ್ಪದಲ್ಲಿ ಬೆಳಿಲಿ ಅಂತ ಇರುತ್ತಾ ನಮ್ಗೆ ಎಕ್ಸಾಂಪಲ್ ಕರ್ತನಾ ದೇವಸಿಕಿಸ್ತಾನೆ ನೋಡ್ರಿ ಕ್ರಿಸ್ತನ ಪ್ರತಿ ಸೌರ ಸೌರ್ಯರೆ ಯಾಕಂದ್ರೆ ಅದನ್ನ ಡೋಂಟ್ ಕೇರ್ ಮಾಡಿದಿಕ್ಕೆ ಅದನ್ನ ಅಲಕ್ಷ್ಯ ಮಾಡಿದಿಕ್ಕೆ ಎಂತ ಸ್ಥಾನ ಸಿಕ್ಕಿದೆ ಕರ್ತನಾ ಕ್ರಿಸ್ತನಿಗೆ ಯಾರಿಗಿದೆ ಇವತ್ತು ಅವ್ರು ಸಿಕ್ಕಿದಂತ ಒಂದು ಅವಕಾಶ ಅವ್ರ ಸಿಕ್ಕಿದಂತ ಉನ್ನತ ಸ್ಥಾನ ಬೇರೆ ಯಾರು ಹೊಂದ್ಕೊಳಕೆ ಸಾಧ್ಯತೆ ಇಲ್ಲ ಖಂಡಿತವಾಗ್ಲು ನಾನೊಬ್ನೇ ಪಡ್ಕೊಬೇಕಂತ ಕರ್ತನ ದೇವಸ್ಕೊತೇನೆ ಯಾವಾಗಲೂ ಯೋಚನೆ ಮಾಡಿಲ್ಲ ನನ್ನ ರೀತಿಯಲ್ಲಿ ನೀವು ಕೂಡ ಪಡ್ಕೊಳ್ತೀರಾ ನನಗೆ ಯಾವ ಸಿಂಹಾಸನ ಇದೆಯೋ ಅದೇ ಸಿಂಹಾಸನ ನಿಮ್ಮನ್ನು ಕುಳಿಸ್ತೀನಿ ಅಂತ ತಾನೆ ನಮ್ಗೂ ಕೂಡ ಅವಕಾಶ ಕೊಟ್ಟಿದನು ಹೇಗೆ ನೀವು ಕೂಡ ನಿಮಗೆ ಕ್ರಿಸ್ತನ್ ನಿಮಿತ್ತ ಬರುವಂತ ಅವಮಾನವನ್ನ ಅಲೆಕ್ಷ್ಯ ಮಾಡೋದಾದ್ರೆ ಶಿಲುಬೆಯನ್ನು ಹೊರೋದಾದ್ರೆ ಕ್ರಿಸ್ತ ನಿಮಿತ್ತ ಬರುವಂತ ಬಾಧೆಗಳನ್ನ ಸಂತೋಷವಾಗಿ ಅಂಗೀಕರಿಸೋದಾಗಿದ್ರೆ ಅಲ್ವಾ ಹಾಗಿದ್ರೆ ಅದಕ್ಕೆ ಇಲ್ಲಿ ವಿಷಯನ ಗಮನಿಸ್ಬೇಕು ಹಾಗಿದ್ರೆ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಅದು ನಮ್ಮ ಹೃದಯದಲ್ಲಿ ಇರ್ಬೇಕಾದ್ರೆ ದೇವರ ಅದನ್ನ ಆ ಸನ್ನಿವೇಶನ ಸೃಷ್ಟಿ ಮಾಡ್ಕೊಡ್ತಾರೆ ಅಲ್ವಾ ದೇವರ ಮಕ್ಕಳು ಎರಡು ವಿಷಯ ಇರುತ್ತೆ ಒಂದು ಪ್ಲೇಸ್ ಅಲ್ಲಿ ಒಂದು ಪಿಕ್ಚರ್ ಹಾಕಿದ್ರು ಏನಪ್ಪಾ ಪಿಕ್ಚರ್ ಅಂದ್ರೆ ಒಂದು ಕನ್ವೆನ್ಷನ್ ಅಲ್ಲಿ ಒಂದು ದೊಡ್ಡ ಒಂದು ಬೆಟ್ಟ ಇದೆ ಆ ಬೆಟ್ಟನ ಎರಡು ಪಿಕ್ಚರ್ ಹಾಕಿದ್ರೆ ಈ ಪಿಕ್ಚರ್ ಹಾಕಿದ್ರೆ ಚೆನ್ನಾಗಿರ್ತದೆ ಬಟ್ ನೀವು ಕೇಳಿಸ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಎರಡು ಬೆಟ್ಟ ಎರಡು ಕಲ್ಲಿದೆ ಗುಂಡು ಕಲ್ಲು ದೊಡ್ಡ ವೈಟ್ ಕಲ್ಲು ಸುಮ್ಮನೆ ಪಿಕ್ಚರ್ ಅಷ್ಟೇ ನಿಜ ಅಲ್ಲ ಒಂದ್ ಪಿಕ್ಚರ್ ಅಲ್ಲಿ ಏನಾಗಿದೆ ಅಂದ್ರೆ ಒಂದು ಆ ಲೇಡಿ ಇದಾರೆ ಅಂದ್ರೆ ಒಬ್ಬ ಹೆಂಗಸಿದಾರೆ ಏನ್ ಮಾಡಿದಾರೆ ಆ ಬಂಡೆ ಕೆರಡೆ ಸಿಗ್ಲಾಕೊಂಡಿದ್ದಾರೆ ಇನ್ನೊಂದ್ ಪಿಕ್ಚರ್ ಅದೇ ಬಂಡೆ ಅದೇ ಕಲ್ಲು ಆ ಕಲ್ಲಿನ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ ಕಲ್ಲಿನ ಮೇಲೆ ಕುತ್ಕೊಂಡಿದ್ದಾರೆ ಏನಪ್ಪಾ ವಿಷಯ ಇಲ್ಲದ್ರಂದ್ರೆ ನೋಡ್ರಿ ಸಮಸ್ಯೆಗಳನ್ನ ನಾವು ತಗೊಂಡು ಮೇಲೆ ಇಟ್ಕೊಂಡಾಗ ತುಂಬಾ ಭಾರವಾಗಿರುತ್ತೆ ಅದೇ ಇನ್ನೊಂದ್ ಪಿಕ್ಚರ್ ಅಲ್ಲಿ ಸಮಸ್ಯೆ ಸೇಮ್ ಇದೆ ಅದನ್ನ ಅದನ್ ಮೇಲೆ ಕೂತ್ಕೊಳಕ್ ಕಲೀರಿ ಅಲ್ವಾ ಅದನ್ನ ಹ್ಯಾಂಡಲ್ ಮಾಡಕ್ ಕಲೀರಿ ಅವಾಗ ಅದನ್ ಹಗುರವಾಗುತ್ತೆ ಸಮಸ್ಯೆನ ಯಾಕೆ ಏನ್ ಮಾಡ್ತೀರಾ ಹೊತ್ಕೊಂಡಿರ್ತೀರಾ ಅನ್ಬಿಟ್ಟು ಪ್ರೀತೇಶ್ವರ ಸೋರ್ಯ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಎಲ್ರಿಗೂ ಶೋಧನೆ ಬರುತ್ತೆ ಕೆಲವ್ರಿಗೆ ಬಂದಿರೋ ಶೋಧನೆಯನ್ನ ತುಂಬಾ ದ್ರದ ತೊಗೊಂಡ್ಬಿಡ್ತಾರ ಬ್ರದರ್ ಏನ್ ಕಷ್ಟ ಬ್ರದರ್ ಲೈಫ್ ಅಲ್ಲಿ ನನ್ಗ್ ಬಂದಿರೋ ಕಷ್ಟ ಯಾರಿಗೂ ಬರಬಾರ್ದು ಬ್ರದರ್ ಅದೇ ಕಷ್ಟ ಇನ್ನೊಬ್ರು ಬಂದಿರುತ್ತೆ ಅವ್ರ ಯಾವಾಗ್ಲೂ ಮಾತಾಡ್ಕೊಂಡಿರಲ್ಲ ಅದಕ್ಕಿಂತ ತುಂಬಾ ಹೆಚ್ಚು ಕಷ್ಟ ಬಂದಿರತ್ತೆ ಯಾವಾಗ್ಲೂ ದೊಡ್ಡದಾಗಿ ಪರಿಗಣಿಸಿರಲ್ಲ ಇಷ್ಟೇ ಡಿಫ್ರೆನ್ಸ್ ಹಾಗಂತ ನನಗ್ ಕಷ್ಟ ಬಂದಿದೆ ಯಾರಿಗೂ ಬಂದಿಲ್ಲ ಅಂತಲ್ಲ ಅವ್ರು ಹೇಳ್ದೆ ಇರೋವ್ರಿಗು ಅದ್ರ ಬಗ್ಗೆ ನಮ್ಗ್ ಗೊತ್ತಾಗದೇ ಇಲ್ಲ ಅವರವರ ಕಷ್ಟಗಳು ಅವರವ್ರಿಗೆ ಇರುವಂತ ಶಿಲುಬೆ ಅವರವರದೇ ಭಾರ ಇರುತ್ತೆ ಅಲ್ವಾ ಕ್ರಿಸ್ತಲು ಪ್ರೀತಿಸ್ ಹಾಗೆ ನಮ್ಮ ಕರ್ತನಾದ ಎಸ್ ಏನ್ ಮಾಡಿದ್ರು ಈ ವಿಷಯಗಳನ್ನ ಯಾವ್ದು ದೊಡ್ಡದಾಗಿ ಪರಿಗಣಿಸ್ತೀವಿ ಇಷ್ಟು ದೊಡ್ಡ ಕಷ್ಟನಾಥ ದೇವ್ರೆ ನಾನು ಇಷ್ಟ ಕಷ್ಟ ಪಡ್ಬೇಕಂದೆ ಅವಮಾನ ಸಗಿಸ್ಬೇಕಾ ಅಯ್ಯೋ ಆಗಲ್ಲ ಅನ್ನೋಂತ ರೀತಿಲಿ ಯಾವ್ದು ಮಾಡ್ದೆ ಕೇರೇ ಮಾಡಿಲ್ಲ ಕೇರೇ ಮಾಡ್ದೆ ಹೋದ್ ದೇವ್ರ ಮಕ್ಳು ಇವತ್ತು ಇದೇ ಒಂದು ಹೆಜ್ಜೆ ಜಡನ ನಾವ್ ಹಿಂಬಳಸ್ತಾ ಇದೀವಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇಲ್ಲೇನೋ ನಮ್ಮನ್ನ ಕರೆದು ಕರೆಕ್ಟ್ ಆಗಿ ಏನೋ ಅಂತಾರಲ್ಲ ಈ ಒಂದು ಹತ್ತು ಟಿಕೆಟ್ ಇದೆ ಹತ್ತು ಟಿಕೆಟ್ ಅಲ್ಲಿ ತೊಂಬತ್ತು ಜನ ಬಂದ್ಬಿಟ್ರು ಹತ್ತು ಜನ ಬರ್ಲಿಲ್ಲ ಹತ್ತು ಜನ ಬೇರೆ ಯಾರಿಗೂ ಕೊಡಲ್ಲ ಅವ್ರಿಗೆ ಕೊಡ್ಬೇಕು ಯಾರು ಬುಕ್ ಮಾಡೋ ಅವ್ರಿಗೆ ಕೊಡ್ಬೇಕು ಅವ್ರ ಮನೆ ಬರ್ದೇ ಇದ್ರು ಮನೆಗೆ ಕರ್ಕೊಂಡ್ ಬನ್ರಿ ಅವ್ರ ಕಾರ್ ಅಲ್ಲೇ ಕರ್ಕೊಂಬನ್ರಿ ಅವ್ರನ್ನ ಯಾಕಂದ್ರೆ ಅವರೇ ಬರ್ಬೇಕು ಅಂತ ಸಿಸ್ಟಮ್ ಇಲ್ಲಿ ಇಲ್ಲ ಹತ್ತು ಜನ ಬರ್ಲ್ವಾ ಬಿಟಾಕ್ರಿ ಬೇರೆ ಹತ್ತು ಜನ ಬಂದ್ರೆ ಅವ್ರ ಕೊಡ್ರಿ ಅಂತ ಇದಾರೆ ದೇವ್ ದೇವ್ರ ಸಿಸ್ಟಮ್ ಮಾತ್ರ ಇದೆ ಕ್ರಿಸ್ತನ ಪ್ರೀತಿ ಸಾವಿರ ನಮಗೋಸ್ಕರ ಕಾಯ್ತಾ ಇಲ್ಲ ನಾವು ಮಿಸ್ ಮಾಡ್ಕೊಳ್ತೀವಿ ಅಷ್ಟೇ ಇನ್ನೊಬ್ರು ತಗೊಂಡೋಗ್ಬಿಡ್ತಾರೆ ಅಷ್ಟೇ ನಾವು ಕಲ್ಕೊಳ್ತೀವಿ ಅವಕಾಶನ ಆದ್ರಿಂದ ಸಿಕ್ಕಿರೋ ಈ ಅವಕಾಶ ನಮ್ಮ ಮುಂದೆ ಬಂದ್ಬಿಟ್ಟಿದೆ ಇವತ್ತು ಕ್ರಿಸ್ತನು ನಮಗೋಸ್ಕರ ಅವಮಾನವನ್ನ ಏನ್ ಮಾಡಿದರೆ ಸಗಸ್ಕೊಂಡು ಅಲಕ್ಷ್ಯ ಮಾಡಿ ಶಿಲುಬೇನ ಹೊತ್ತು ಮರಣವನ್ನು ಏನ್ ಮಾಡಿದರೆ ಸಹಿಸ್ಕೊಂಡ್ರಂತೆ ಏನಪ್ಪಾ ಅಂದ್ರೆ ಅವ್ರ ಮುಂದೆ ಒಂದ್ ದೊಡ್ಡ ಸಂತೋಷ ಆಯ್ತು ಅದಕ್ಕೆ ನಾನ್ ಮೊದಲೇ ಇಲ್ಲದೆ ನಮ್ ಮುಂದೆ ಸಂತೋಷ ಯಾವ್ದಿದೆ ಈ ಭೂಮಿಯಲ್ಲಿ ಯಾವ ಒಂದು ಪದವನ್ನ ಕೇಳಿದ್ರೆ ತುಂಬಾ ಸಂತೋಷ ಆಗುತ್ತೆ ನಮಗೆ ಹಣ ಯಾವ ವಿಷಯ ನೆನೆಸ್ಕೊಳ್ಳಿ ಹಣ ಅಂತ ನೆನೆಸ್ಕೊಂಡಾಗ ಒಳ್ಳೆ ಸಂತೋಷ ಬರುತ್ತಾ ಭೂಮಿ ನನಗೆ ಒಳ್ಳೆ ಸ್ಥಾನಮಾನ ಅಂತ ನೆನ್ಸ್ಕೊಂಡಾಗ ಸಂತೋಷ ಬರುತ್ತಾ ಆ ಬೇರೆ ಏನಾದ್ರು ಭೂಮಿಗೆ ಸಂಬಂಧಪಟ್ಟಂತ ಒಂದು ತುಂಬಾ ಜ್ಞಾನವಿರಬಹುದು ವಿದ್ಯಾಭ್ಯಾಸ ಇರಬಹುದು ಎಜುಕೇಶನ್ ನೆನಸ್ಕೊಂಡ್ರೆ ತುಂಬಾ ಸಂತೋಷ ಬರುತ್ತೆ ನನಗೆ ಅಲ್ವಾ ಅದನ್ನ ಆಗ್ಬೇಕು ಹೆಂಗಾದ್ರೆ ಅದನ್ನ ಮುಟ್ಬೇಕು ನನಗೆ ಆತರ ಇದೆ ಅಂತ ಸಂತೋಷ ಇದೆಯಾ ಇಲ್ಲ ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಬರುವಂತ ಲೋಕದಲ್ಲಿ ಕ್ರಿಸ್ತನ ಜೊತೆಗೆ ನಾನು ಆಳ್ವಿಕೆ ಮಾಡಕ್ ಹೋಗ್ತಾ ಇದೀನಿ ಅನ್ನೋ ವಿಷಯದಲ್ಲಿ ತುಂಬಾ ಸಂತೋಷ ಇದೆಯಾ ನಾನು ಕ್ರಿಸ್ತನ ಜೊತೆಗೆ ಇರ್ತೀನಿ ಅನ್ನೋ ವಿಷಯದಲ್ಲಿ ತುಂಬಾ ಸಂತೋಷ ಇದೆಯಾ ದೇವರ ಮಕ್ಕಳ ಒಡಗೂಡಿ ಇರ್ತೀನಿ ಅನ್ನೋಂಥ ವಿಷಯದಲ್ಲಿ ತುಂಬಾ ಸಂತೋಷ ಇದೆಯಾ ತಂದೆಯಾದ ದೇವರು ಕರ್ತನದ ಯೇಸನು ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದಲ್ಲಿ ನಾನು ಒಬ್ನಾಗಿರುವಂತ ಅವಕಾಶ ಸಿಕ್ಬಿಟ್ಟಿದೆ ಅನ್ನೋಂಥ ವಿಷಯ ನೆನೆಸ್ಕೊಂಡು ತುಂಬಾ ಸಂತೋಷ ಇದೆಯಾ ಹೌದು ಆ ಸಂತೋಷ ನಮ್ಗಿದ್ರೆ ಇಲ್ಲಿ ಅವಮಾನವನ್ನ ಸಗಸ್ಕೊಳ್ತೀವಿ ಆ ಸಂತೋಷ ನಮ್ಗಿಲ್ಲ ಅಂದ್ರೆ ಯಾವುದೇ ಕಷ್ಟವನ್ನ ನಮ್ ಕೈಲಿ ಸಗಸ್ಕೊಳಕ್ಕೆ ಆಗಲ್ಲ ಇದನ್ನ ಅರ್ಥ ಮಾಡ ಮುಂದೆ ಇರುವಂತ ಸಂತೋಷ ಯಾವುದಾಗಿದೆ ಆ ಸಂತೋಷ ಮೇಲೆನೆ ನಮ್ಗೆ ಅವಮಾನ ಶೋಧನೆ ಸಗಿಸ್ಕೊಳ್ಳುವಂತ ಶಕ್ತಿ ನಮ್ಗೆ ಸಿಗೋದು ಕರ್ತನ ದೇವಸ್ಕೃತ ಇದ್ದಂತ ಬಲ ಏನಪ್ಪಾ ಅಂದ್ರೆ ತನ್ನ ಮುಂದೆ ಇದ್ದಂತ ಸಂತೋಷ ತಂದೆಯಾದ ದೇವರ ಆಸೆನ ನೆರವೇರಿಸಿ ಮುಗಿಸ್ತೀನಿ ತಂದೆಯಾದ ದೇವರ ಚಿತ್ತವನ್ನ ಪೂರೈಸಿ ಮುಗಿಸ್ತೀನಿ ಈ ಲೋಕವನ್ನ ಬಿಡುಗಡೆ ಮಾಡ್ತೀನಿ ಕ್ರಿಸ್ತನ ಸಾರೂಪ್ಯದಲ್ಲಿ ನನ್ನ ಸಾರೂಪ್ಯದಲ್ಲಿ ದೇವರಂತಿರುವಂತಹ ಜನಗಳನ್ನ ಆಯ್ಕೆ ಮಾಡ್ತೀನಿ ಸಭೆ ಅಂತ ಚಿಕ್ಕ ಆಯ್ಕೆ ಮಾಡ್ಬಿಡ್ತೀನಿ ಇಡೀ ಲೋಕವನ್ನ ಸಾವಿರ ವರ್ಷ ಆಡ್ಬೇಕಲ್ಲಿ ದೇವರ ಬಳಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಇಷ್ಟೆಲ್ಲಾ ಇರೋದು ನನ್ನ ಮರಣದಲ್ಲಿ ಇಷ್ಟೆಲ್ಲ ಇರೋದು ನನ್ನ ಅವಮಾನದಲ್ಲಿ ನಾನು ಅವಮಾನ ಪಟ್ಟು ನಿಜವಾಗ್ಲೂ ನಂಬಿಕಸ್ಥನಾಗಿ ಮಾಡಿದ್ರು ಮಾತ್ರ ಇದೆಲ್ಲ ಪೂರೈಸಕ್ ಸಾಧ್ಯ ಇದೆ ಅನ್ನುವಂತ ಒಂದೇ ಒಂದು ಕಾರಣಕ್ಕೋಸ್ಕರ ಯಾವುದೇ ವಿಷಯಗಳನ್ನ ದೊಡ್ಡದಾಗಿ ಪರಿಗಣಿಸಿಲ್ಲ ನಮ್ಮ ಮುಂದೆ ಹೇಗಿದೆ ಕ್ರಿಸ್ತನ ಪ್ರೀತಿಯ ಸಗೋದ ಸೂರ್ಯರ ನಮ್ಮ ಮುಂದೆ ಇರುವಂತ ಸಂತೋಷ ಏನಂತಿದೆ ಇವತ್ತು ಸಣ್ಣ ಸಣ್ಣ ವಿಷಯಕ್ಕೆ ದುಃಖ ಆಗ್ಬಿಡ್ತೀವಿ ನಾವು ಫೀಲಿಂಗ್ ಆಗ್ಬಿಡ್ತೀವಿ ದೇವರೇ ಬೇಡ ಬಿಡ್ತೀವಿ ಸಭೆನೆ ಬೇಡ ಬಿಡ್ತೀವಿ ಸಹೋದರೇ ಬೇಡ ಬಿಡ್ತೀವಿ ಯಾಕೆ ಯಾಕೆ ರೀತಿ ಅನ್ನೋದು ಸಂತೋಷ ಬೇರೆ ಎಲ್ಲೋ ಇದೆ ನಮ್ಗೆ ನಮ್ಮ ಮುಂದೆ ಇಂತಹ ಸಂತೋಷ ಇಲ್ಲ ನಮ್ಗೆ ನಮ್ಗಿರುವಂತ ಸಂತೋಷ ಬೇರೆ ಅದು ಒಟ್ಟೋತಿ ಈಗ ಬೇರೆ ಏನೇನೋ ಆಸೆ ಇಟ್ಕೊಂಡು ಆ ಸಂತೋಷ ಹುಡ್ಕೊಂಡ್ ಬಂದ್ವಿ ಅದಿಲ್ಲ ಅದಿಕ್ಕೆ ಬೇಡ ಸಹೋದರರು ಬೇಡ ಕ್ರಿಸ್ತನ ಬೇಡ ಸಾ ಬೇಡ ಬ್ರದರ್ ಬಾಬಿನ್ಗೆ ಹೊಟ್ಟೋಗ್ಬಿಡ್ತೀನಿ ಹ ಕ್ರಿಸ್ತನ್ ಪ್ರೀತಿ ಸಹೋದರಿ ಸ್ವಲ್ಪ ಯೋಚನೆ ಮಾಡ್ ಹೊಡ್ರಿ ನಮಗೇನೆ ಅವಮಾನಗಳು ಬರುವಂತ ದಿನಗಳಲ್ಲಿ ಇಂಥ ದೊಡ್ಡ ಅವಕಾಶನ ಕಲ್ಕೊಂಡಲ್ಲ ನಾನ್ ಅಲ್ವಾ ಏಸ್ ಕ್ರಿಸ್ತನ್ ಹೇಳ್ತಾರೆ ಕಪ್ಪೆ ನೋಡ್ಬಿಟ್ಟು ನಿಮಗೆ ಮಾಡಿದಂತ ಅದ್ಭುತ ಕಾರ್ಯಗಳನ್ನ ಸೋದಂ ಗುಮಾರ ಮಾಡ್ಬಿಟ್ಟಿದ್ರೆ ಇಷ್ಟೊತ್ತು ಗೋಣಿ ತಟ್ನಾಗ ಕುತ್ಕೊಂಡ್ಬಿಟ್ಟಿದ್ ಅಂತ ಇಷ್ಟರಲ್ಲಿ ಪ್ರೀತಿ ಸೌರ ಸೌರಿರೆ ನಮಗೆ ಸಿಕ್ಕಿದಂತ ಅವಕಾಶ ಲೋಕದವ್ರಿಗೆ ಎಷ್ಟೋ ಜನ ಸಿಕ್ಲಿಲ್ಲ ಅಂತ ದೇವ್ರೆ ಹೇಳ್ತಾರೆ ಅವ್ರಿಗೇನೋ ನನ್ ಕೊಟ್ಬಿಟ್ಟಿದ್ರೆ ಇಷ್ಟೊತ್ ಓಡ ಓಡ್ ಮುಗಿಸ್ಬಿಡ್ತಿದ್ರು ನಿಮಗ್ ಕೊಟ್ಟಿದ್ದೀನಿ ನೋಡ್ರಿ ನಿಮ್ಗ್ ಸಿಕ್ಕಿದೆ ನೋಡ್ರಿ ಅಲ್ವಾ ಇದೇ ಮಾತ್ರ ಮಾಡ್ತಾರ ಶತಾಧಿಪತಿ ಒಂದ್ಸರಿ ಮಂದ್ ಬರ್ಬೇಕಾದ್ರೆ ಶತಾಧಿಪತಿ ಬಂದು ಹೇಳ್ತಾರೆ ಏನಂತ ಹೇಳ್ತಾರೆ ದೇವ್ರೆ ಕರ್ತನದ ಎಸ್ಕಿಸ್ತಾನೆ ನಾನು ಒಬ್ಬ ಶತಾಧಿಪತಿ ಆಗಿದ್ದೀನಿ ನನ್ನ ಹಾಲಿನ ಬಾ ಅಂದ್ರೆ ಬರ್ತಾನೆ ಹೋಗಂದ್ರೆ ಹೋಗ್ತಾನೆ ನೀವು ಸರ್ವಶಕ್ತನ ದೇವರ ಮಗ ನನಗೆ ನಿಮೇಲೆ ನಂಬಿಕೆ ಇದೆ ನಿಮ್ಗೆ ಅಧಿಕಾರ ಇದೆ ಯಾಕೆ ನನ್ ಮನೆಗ್ ಬರ್ಬೇಕಂತ ಅವಶ್ಯಕತೆ ಇದೆ ನೀವು ಒಂದ್ ಮಾತ್ ಇಲ್ಲಿ ಸಾಕು ಗುಣ ಆಗ್ತಾನೆ ನಿಮ್ಗೆ ಅಷ್ಟೊಂದ್ ಪವರ್ ಇದೆ ನಿಮ್ಮ ಮಾತಲ್ಲಿ ಬಲ ಆಗಿದೆ ಅಷ್ಟು ನಂಬಿಕೆನ ತೋರಿಸ್ದಾಗ ಹೇಳ್ತಾರೆ ಈ ನಂಬಿಕೆನ ಇಸ್ರೇಲ್ ಜನರಲ್ಲೂ ಕಾಣಿಸ್ತೇನೆ ನಾನು ನೋಡಲಿಲ್ಲಪ್ಪ ಆದ್ರೆ ನಿಮಗೆ ನಾನ್ ಮಾಡಿದಂತ ಒಳ್ಳೆ ಕಾರ್ಯಗಳನ್ನ ನಾನು ಬೇರೆ ಅನ್ಯ ಜನರು ಮಾಡ್ಲೇ ಇಲ್ಲ ನೋಡ್ ಮಾಡಿದ್ರೆ ಬಂದ್ಬಿಡ್ತಿದ್ರು ನಂಬಿಕೆನ ತೋರ್ಸ್ಬಿಡ್ತಿದ್ರು ನಲ್ಲಿ ಪ್ರೀತಿಯ ಸಗೋರ ಸಗೋರಿಯರೇ ಇವತ್ತು ನಮ್ಗೆ ಸಿಕ್ಕಿದಂತ ಈ ಸತ್ಯ ಎಷ್ಟೋ ಜನಕ್ಕೆ ಹೋಗ್ಬಿಡಿದ್ರೆ ಓಟವನ್ನು ಓಡ್ ಮುಗಿಸ್ತಿದ್ರೆ ಏನೋ ಗೊತ್ತಿಲ್ಲ ಬಟ್ ನಮ್ ನಮ್ಗೆ ದೇವ್ರ ಕೃಪೆ ಸಿಕ್ಕಿದೆ ಅಲ್ವಾ ಆದ್ರಿಂದ ಇದನ್ನ ನಾವು ವ್ಯರ್ಥ ಮಾಡ್ಕೊಬಾರ್ದು ಸೊ ಯಾವಾಗ್ಲೂ ಯೋಚನೆ ಮಾಡೋಣ ಈ ಲೋಕದ ಸಂತೋಷ ಶಾಶ್ವತವಲ್ಲ ಏನ್ ಅನ್ಸುತ್ತೆ ನಮ್ಗೆ ದುಡ್ಡಿನ ಕಷ್ಟ ಇರುತ್ತೆ ಹೌದು ಏನ್ ದೇವ್ರ ಇವತ್ತು ಒಂದ್ ಕೋಟಿ ರೂಪಾಯಿ ಕೊಟ್ಬಿಟ್ರಪ್ಪ ತಗೊಳ್ಳಿ ಒಂದ್ ಕೋಟಿ ರೂಪಾಯಿ ಏನ್ ಮಾಡ್ತೀವಿ ಎಲ್ಲಾನು ಸಿಗ್ಬಿಡುತ್ತೆ ಅಲ್ವಾ ನಾವ್ ಅನ್ಕೊಂಡಿರ್ತೀವಿ ಎಲ್ಲಾ ಸಿಕ್ಬಿಡ್ತ ಎಲ್ಲಾ ಬಂದ್ಬಿಡ್ತು ನಮ್ಗೆ ಏನು ಕೊರತಾ ಇಲ್ಲ ದುಡ್ಡು ಬೇಕೋ ಏನನ್ ಭೂಮಿಯಲ್ಲಿ ಏನನುಭವಿಸ್ಬೇಕು ಎಲ್ಲಾ ಅನುಭವಿಸ್ಬೋದು ಕರೆಕ್ಟಾ ಆ ಒಂದು ಕೋಟಿ ರೂಪಾಯಿ ಇಟ್ಕೊಂಡು ಕ್ರಿಸ್ತನ ಸಾರೂಪ ಬೆಳ್ಸಕ್ ಆಗುತ್ತಾ ಹ ಸಭೆ ಓಟವನ್ನು ಓಡಕ್ ಆಗುತ್ತಾ ನಾವ್ ಎಷ್ಟೇ ಜ್ಞಾನವನ್ನ ಹಣವನ್ನ ಬಲವನ್ನ ಗಳಿಸಿದ್ರು ಅದರಿಂದ ಕ್ರಿಸ್ತನ ಸಾರೂಪನ ಬೆಳ್ಸಕ್ ಅದೆಲ್ಲ ಬೆಳೆಯೋದು ಎಲ್ಲಿದೆ ಅಂದ್ರೆ ಅವಮಾನ ನಿಂದನೆ ಕಷ್ಟಗಳು ಬಾಧೆಗಳಿಂದಲೂ ಮಾತ್ರ ಬೆಳೆಯುತ್ತೆ ಕ್ರಿಸ್ತನ ಸೌರೂಪ್ಯ ಕ್ರಿಸ್ತನ ಪ್ರೀತಿಯ ಸೌರ ಅದನ್ನ ಬಿಟ್ಟು ದೇರ್ ಇಸ್ ನೋ ಎನಿ ಶಾರ್ಟ್ ಕಟ್ ಅಲ್ವಾ ದೇರ್ ಇಸ್ ನೋ ಎನಿ ಶಾರ್ಟ್ ಕಟ್ ಟು ಡೆವಲಪ್ ಲೈಕ್ ಕ್ರೈಸ್ಟ್ ಲೈಕ್ನೆಸ್ ಕ್ರಿಸ್ತನ ಸಾರೂಪ್ಯನ ಬೆಳೆಸ್ಕೊಳಕ್ಕೆ ಬೇರೆ ಯಾವುದೇ ಒಂದು ಆ ಶಾರ್ಟ್ ಕಟ್ ಅಂದ್ರೆ ತಪ್ಪು ದಾರಿ ಅಡ್ಡ ದಾರಿಗಳು ಇಲ್ಲ ಹತ್ತಿರದ ದಾರಿಗಳು ಇಲ್ಲ ಒಂದೇ ದಾರಿ ಇರೋದು ಅವಮಾನ ನಿಂದನೆ ಕಷ್ಟ ಸೇವೆಗೋಸ್ಕರ ಸೇವೆ ಮಾಡಿ ಉಗಿಸ್ಕೊಳ್ಳೋದು ಒಳ್ಳೇದ್ ಮಾಡಿ ಬಯಸ್ಕೊಳ್ಳೋದು ಹ ಇದೇ ನಮ್ಗೆ ಇರೋದು ಕ್ರಿಸ್ತಲಂ ಇದೆಯೋ ತುಂಬಾ ನಿಜ ಹೇಳ್ಬೇಕಾದ್ರೆ ಇವತ್ತು ನಮ್ಮೆಲ್ರಿಗೂ ದೊಡ್ಡ ಅವಕಾಶ ಲೋಕದಲ್ಲಿ ಬೇರೆ ರೀತಿಯ ವಿಷಯಗಳಲ್ಲಿ ತುಂಬಾ ಇನ್ವಾಲ್ವ್ಮೆಂಟ್ ಆಗಿರೋರು ಹೆಂಗಿರ್ತಾರೆ ಅಂದ್ರೆ ಅದರಿಂದ ಬಿಡಿಸ್ಕೊಂಡ್ ಬರಕ್ ಅವ್ರಿಗೆ ದೇವರ ಕೃಪೆ ಇದೆ ನಮ್ಗೆ ನಾವು ಅಂತ ರೀತಿಯಲ್ಲಿ ಯಾವ್ದು ಇನ್ವಾಲ್ವ್ಮೆಂಟ್ ಆಗಿಲ್ಲ ಎಂತಹ ರೀತಿಯಲ್ಲಿ ಪೊಲಿಟಿಕಲ್ ಲೈನ್ ಆಗಿರ್ಬೋದು ಬೇರೆ ಬಿಸ್ನೆಸ್ ಮೇನ್ ಆಗಿರ್ಬೋದು ಬೇರೆ ಬೇರೆ ದೊಡ್ಡ ದೊಡ್ಡ ಸ್ಥಾನದಲ್ಲಿ ನಾವ್ ಇಲ್ಲಾ ಬಿಡ್ರಿ ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು ಈ ಓಟಗೊಳ್ಳಕ್ಕೆ ತುಂಬಾ ಅವಕಾಶ ಇದೆ ಅಲ್ವಾ ಕ್ರಿಸ್ತನ ದಾರಿಯಲ್ಲಿ ಬೆಳೆಯೋದಕ್ಕೆ ತುಂಬಾ ಅವಕಾಶ ಇದೆ ಅದಕ್ಕೆ ಹೇಳ್ತಾ ಇದ್ರೆ ನಂಬಿಕೆಯನ್ನು ಹುಟ್ಟಿಸುವ ಪೂರೈಸುವಂತ ಕ್ರಿಸ್ತನ ಯಾಕೆ ನೋಡ್ತೀರಾ ಯಾಕೆ ನೋಡ್ಬೇಕು ನೋಡ್ಬೇಕು ಯಾಕಂದ್ರೆ ನೀವು ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಯೋದಕ್ಕೆ ಆತನೊಬ್ಬನೇ ನಮ್ಗೆ ಮಾದರಿ ಆಗಿದೆ ದೇವರ ಗುಣಗಳನ್ನ ನಮ್ಗೆ ಬೆಳಸ್ಕೊಳ್ಳಕ್ಕೆ ಆತನೊಬ್ಬನೇ ಮಾದರಿ ಆಗಿದೆ ರೈಟ್ ಅಲ್ವಾ ಹೇಗೆ ಅವರು ಓಟ ಓಡಿ ಮುಗಿಸಿ ದೇವರ ಸಿಂಹಾಸನದ ಬಳೆಗಡೆಯಲ್ಲಿ ಏನಾಗಿದ್ರೆ ರೂಢರಾಗಿದ್ದಾರೆ ಹಾಗೆ ನೀವು ಕೂಡ ಅದರಿಂದ ಬರಿಬೇಕಾದ್ರೆ ಒಳ್ಳೆ ಪಾಯಿಂಟ್ ನ ಬರೀತಾರೆ ದಿ ಸನ್ ಆಫ್ ಗಾಡ್ ಅಂಡರ್ ಟುಕ್ ದಿ ಹೆವಿ ಟಾಸ್ಕ್ ಆಫ್ ಇಸ್ ಓನ್ ಫ್ರೀ ವಿಲ್ ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ಕೆಲಸವನ್ನ ಸ್ವ ಇಚ್ಛೆಯಾಗಿ ಯಾರು ಆತನ ಬಲವಂತ ಬಲತ್ಕಾರ ಮಾಡಿಲ್ಲ ಮಾಡ್ಬೇಕು ಅಂತ ಒತ್ತಾಯ ಕಡ್ಡಾಯ ಏನೂ ಇಲ್ಲ ಆತನಿಗೆ ಆತನ ಏನ್ ಮಾಡಿದ್ರೆ ಈ ದೊಡ್ಡ ಜವಾಬ್ದಾರಿನ ಹೆಗಲ್ ಮೇಲೆ ಹಾಕೊಂಡಿದ್ದಾರೆ ನಾನು ಮಾಡಿ ಮುಗಿಸ್ತೀನಿ ಅಂತ ಬಂದಿದಾರೆ ಯಾರು ಈ ರೀತಿ ಮಾಡ್ತಾರೆ ಕ್ರಿಸ್ತನಲ್ಲಿ ಪ್ರೀತಿ ಸವರ ಹೆಸರು ಇದೆ ಇಲ್ಲಿ ಒಂದ್ ವಿಷಯ ಇದೆ ಅರ್ಥ ಮಾಡ್ಕೊಳ್ಳಿ ಯಾರು ಕಷ್ಟವಾದ ವಿಷಯವನ್ನ ತಾವೇ ಬಂದು ಮಾಡ್ತಾರೆ ಅಂದ್ರೆ ಅದ್ರ ಅರ್ಥ ಏನ್ ಗೊತ್ತಾ ಆ ವಿಷಯ ಮಾಡಕ್ಕೆ ತುಂಬಾ ಇಷ್ಟ ಪಡ್ತಾರೆ ಸಂತೋಷ ಪಡ್ತಾರೆ ಅಂತ ಅರ್ಥ ಅದ್ರಲ್ಲಿ ತುಂಬಾ ಆಸಕ್ತಿ ಇದೆ ಅಂತ ಅರ್ಥ ಯಾರು ಕಷ್ಟವಾದ ವಿಷಯವನ್ನ ಹೇಳಿ ಮಾಡ್ತಾರೋ ಅವ್ರು ಅದನ್ನ ಹಾಗೆ ಮಾಡ್ತಾ ಇದ್ರಂತ ಅಂತ ಅರ್ಥ ಅರ್ಥನಾದ ಎಸ್ತಾನ ಹಾಗೆ ಇತ್ತು ದೇವ್ರು ಕೊಟ್ಟಂತ ಕೆಲಸವನ್ನ ಪೂರ್ಣ ಮನಸ್ಸಿನಿಂದ ಸಂಪೂರ್ಣ ಸಂತೋಷದಿಂದ ಮಾಡಿ ಮುಗಿಸ್ಬೇಕಂತ ತುಂಬಾ ಕುತೂಹಲದಿಂದ ಆಸಕ್ತಿಯಿಂದ ಮಾಡಿದ್ದಾರೆ ಅಲ್ವಾ ಆ ಜವಾಬ್ದಾರಿ ಆ ರೆಸ್ಪಾನ್ಸಿಬಿಲಿಟಿ ಇಸ್ ನಾಟ್ ಎ ಆರ್ಡಿನರಿ ರೆಸ್ಪಾನ್ಸಿಬಿಲಿಟಿ ಈ ಪ್ರಪಂಚದಲ್ಲಿ ತುಂಬಾ ದೊಡ್ಡ ವ್ಯಕ್ತಿಗೆ ಸಾಗಸ ಮಾಡಿದ್ರನ್ನ ಪ್ರಪಂಚ ಇವತ್ತು ಹೊಗಳೆಸ್ತನ ಪ್ರೀತಿ ಆದ್ರೆ ಯೇಸು ಕ್ರಿಸ್ತನ ಮೇಲೆ ಇದ್ದಂತಹ ಒಂದು ಜವಾಬ್ದಾರಿ ಇಡೀ ಲೋಕದ ಜೀವ ಇಡೀ ಲೋಕದ ಲೈಫ್ ಅವ್ರ ಕೈಯಲ್ಲಿ ಒಂದು ಚಿಕ್ಕ ತಪ್ಪಾಗಿದ್ರು ಕೂಡ ಏನಿಲ್ಲದೆ ಇಲ್ಲದೆ ಹೋಗ್ತಾ ಇತ್ತು ಬರುವಂತ ನಮ್ಮ ಅಂತ ಸಾವಿರ ವರ್ಷ ಆಳ್ವಿಕೆ ಟಾಪಿಕ್ ಇಲ್ಲ ಪುನರ್ತನ ಇಲ್ಲ ನಮ್ಗೆ ಆಳ್ವಿಕೆ ಇಲ್ಲ ಸಿಂಹಾಸನ ಅಲ್ಲ ಏನೂ ಇಲ್ಲ ಕ್ರಿಸ್ತನ್ ಮಾತ್ರ ಒಂದು ತಪ್ಪನ್ನ ಮಾಡ್ಬಿಟ್ಟಿದ್ರೆ ಆದ್ರೆ ಜವಾಬ್ದಾರಿನ ತಗೊಂಡು ಅಲ್ವಾ ಹೇಗಾದ್ರೂ ಮಾಡಿ ಆ ಕೆಲಸ ನಾವು ಸಂತೋಷದಿಂದ ಆಸಕ್ತಿಯಿಂದ ಶ್ರದ್ಧೆಯಿಂದ ಭಯಭಕ್ತಿಂದ ಏನ್ ಮಾಡಿದರೆ ಮಾಡಿ ಮುಗಿಸಿದರೆ ಅಲ್ವಾ ಅದಕ್ಕೆ ಹೇಳ್ತಾರದು ಏನಂತ ಹೇಳ್ತಿದ್ರೆ ಅಂದ್ರೆ ನಮಗೂ ಕೂಡ ದ ಥಾಟ್ ದಟ್ ಶುಡ್ ಇನ್ಸ್ಪೈರ್ ಆರ್ ಇಸ್ ದಟ್ ಆರ್ ಫೈತ್ಫುಲ್ ಇನ್ ದಿ ಥಿಂಗ್ಸ್ ಆಫ್ ದಿಸ್ ಪ್ರೆಸೆಂಟ್ ಟೈಮ್ ದ ಲಾಡ್ ವಿಲ್ ಮೇಕ್ ಅಸ್ ರೂಲರ್ ಓವರ್ ಮೆನಿ ಥಿಂಗ್ಸ್ ಇದೇ ವಿಷಯ ನಮ್ಗೂ ಕೂಡ ಹೇಳ್ತಾ ಇದ್ರೆ ನಾವು ಚಿಕ್ಕ ವಿಷಯದಲ್ಲಿ ಆ ನಂಬಿಕೆನ ತೋರ್ಸಿದ್ರೆ ದೇವರು ನಮ್ಮನ್ನು ಕೂಡ ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡುವಂತ ಒಂದು ಅವಕಾಶವನ್ನ ಕೊಡ್ತಾರೆ ಅಲ್ವಾ ಸದನೆ ನಾವು ಕರ್ತನೇ ಭೂಮಿಯಲ್ಲಿ ಇರ್ಬೇಕಾದ್ರೆ ಆತನ ಪಡುವಂತಹ ಕಷ್ಟಗಳನ್ನ ಕುರಿತು ನಾವು ಗಮನಿಸ್ಬೇಕಾದ್ರೆ ಆ ಕಷ್ಟ ಎಷ್ಟ್ರ ಮಟ್ಟಿಗೆ ಇತ್ತು ಅಂತ ನೋಡ್ಬೇಕಾದ್ರೆ ಅದು ಹೇಳತ್ತಿರೋದು ಇವತ್ತು ಪ್ರಪಂಚದಲ್ಲಿ ಎಷ್ಟೋ ಜನರು ಕ್ರಿಸ್ತನ ಬಾಧೆಗಳನ್ನ ಸ್ಟಡಿ ಮಾಡ್ತಾರೆ ಆದ್ರೆ ಆ ಬಾಧೆಗಳನ್ನ ಸ್ಟಡಿ ಮಾಡೋದ್ರಿಂದ ಆಗಲ್ಲ ಕ್ರಿಸ್ತನ ಪ್ರೀತಿ ಸವರ ಇದೆ ನಾವು ಎಷ್ಟ್ರ ಮಟ್ಟಿಗೆ ಕ್ರಿಸ್ತನ ಹತ್ತಿರಕ್ಕೆ ಹೋಗ್ತಿವೋ ಅಷ್ಟರ ಮಟ್ಟಿಗೆ ತಿಳ್ಕೊಳ್ತೀವಿ ಹತ್ತಿರಕ್ಕೆ ಹೋಗೋದಂದ್ರೆ ಏನರ್ಥ ಎಷ್ಟರ ಮಟ್ಟಿಗೆ ಕ್ರಿಸ್ತನಂತ ಬಾಧೆಗಳನ್ನ ಸಗಸ್ಕೊ ಆಗಿರ್ತೀವೋ ಅಷ್ಟ್ರ ಮಟ್ಟಿಗೆ ಕಷ್ಟ ಅವರ ಕಷ್ಟ ನಮ್ಗೆ ಅರ್ಥವಾಗುತ್ತೆ ಅವ್ರ ಪಟ್ಟಂತ ಪಾಡುಗಳು ನಮ್ಗೆ ಏನಾಗುತ್ತೆ ಅರ್ಥವಾಗುತ್ತೆ ತುಂಬಾ ದೂರದಿಂದ ಒಂದು ಪಾಸ್ಅವರ್ ಸಬ್ಜೆಕ್ಟ್ ನ ಬೇರೆನೂ ಓದ್ಬಿಟ್ಟು ಮೆಡಿಟೇಟ್ ಮಾಡ್ಬಿಟ್ರೆ ಗೊತ್ತಾಗಲ್ಲ ಅದು ಅಷ್ಟು ಸ್ಪಷ್ಟವಾಗಿ ನಮ್ಗೆ ಅರ್ಥವಾಗಲ್ಲ ನಿಜ ಅಲ್ಲಿ ಬೇಕಾದ್ರೆ ಅದರ ಸಾರಾಂಶವಾಗಿರ್ಬೋದು ಅದ ನಿಜ ಸ್ವರೂಪ ನಿಜವಾದಂತ ಒಂದು ಉದ್ದೇಶಗಳು ನಮ್ ಮೈಂಡ್ ಅಲ್ಲಿ ಹೋಗಲ್ಲ ಅಲ್ವಾ ನಾವು ಕೂಡ ಚಿಕ್ಕವರಿದ್ದ ಹಾಗೆ ಹೇಳ್ತಾ ಇರ್ತೀವಿ ನಮ್ಮ ತಂದೆ ತಾಯಿ ನಮ್ಮನ್ನ ಬೈತಾ ಇರ್ತಾರೆ ಗದ್ರಿಸ್ತಾ ಇರ್ತಾರೆ ಆ ಅವಾಗ ನಮ್ಗೆ ಗೊತ್ತಿರಲ್ಲ ಮಕ್ಕಳಿದ್ದಾಗ ಆ ಬೈತಾ ಇರ್ತೀವಿ ಅವ್ರಿಗೆ ಏನ್ ಯಾವಾಗ್ಲೂ ಇವ್ರದ್ದು ಇದೇ ಆಯ್ತು ಅನ್ಬಿಟ್ಟು ನಾವು ಒಂದು ತಂದೆ ಸ್ಥಾನ ಬಂದಾಗ ನಮ್ಮ ಮಕ್ಕಳು ಮಾಡುವಂತ ವಿಷಯ ಮಾಡ್ದಾಗ ನಮಗ ಅವಾಗ ನೆನಪ ಬರುತ್ತೆ ನಮ್ ತಂದೆ ತಾಯಿ ಅಂದ್ರು ನಮ್ಗೋಸ್ಕರ ಇದೇ ರೀತಿ ಕಷ್ಟ ಪಟ್ಟಿರ್ತಾರ ಇವತ್ ನಾನ್ ಕಷ್ಟ ಪಡ್ತಾ ಇದೀನಿ ಅದೇ ಕಷ್ಟ ಅವ್ರ್ ಬಟ್ಟಿರ್ತಾರೆ ಅವಾಗ ಅವ್ರು ಹೇಳುವಂತ ಮಾತು ನಮ್ ಅಲ್ಲಿ ಬರುತ್ತೆ ಅವಾಗ ಅದನ್ನ ನೆನ್ಸ್ಕೊಳ್ತೀವಿ ನಮ್ ತಂದೆ ಈ ರೀತಿ ಹೇಳಿದ್ರು ನಮ್ ತಾಯಿ ಈ ರೀತಿ ಹೇಳಿದ್ರು ನನ್ಗೆ ಇವಾಗ ಫ್ಲಾಶ ಆಗ್ತಿದೆ ಅದು ಹೌದಪ್ಪ ಅವ್ರು ಹೇಳಿದ್ ಕರೆಕ್ಟ್ ಯಾಕೆ ಹೋಲ್ ಅವಾಗ ಹೇಳ್ದಾಗ ಅರ್ಥವಾಗಿಲ್ವ ನಮ್ಗೆ ಆಗ್ಲಿಲ್ಲ ಆದ್ರೆ ಅದೇ ಅನುಭವ ನನ್ಗ್ ಬಂದಾಗ ಅರ್ಥವಾಯ್ತು ನೋಡ್ರಿ ಹಾಗೆ ಕ್ರಿಸ್ತನ ಪಾಡುಗಳು ಸಂಕಟಗಳು ನಾವ್ ಅರ್ಥ ಮಾಡ್ಕೊಬೇಕಾದ್ರೆ ಕ್ರಿಸ್ತನ ಹತ್ತಿರಕ್ಕೆ ನಾವ್ ಹೋಗ್ಬೇಕು ಆ ಬಾದಿಗಳನ್ನ ಸಗಿಸ್ಕೊಳಕ್ಕೆ ಮುಂದೆ ಹೋಗ್ಬೇಕು ಅವಾಗ ಮಾತ್ರ ಅದನ್ನ ನಾವು ಸ್ಪಷ್ಟವಾಗಿ ಇನ್ನೂ ಹತ್ರ ಹತ್ರದಲ್ಲಿ ಹೋಗ್ತಾ ಹೋಗ್ತಾ ಹಲವಾರು ಆತನ ವಿಷಯಗಳನ್ನ ಹೃದಯದ ಆಳಗಳನ್ನ ಅರ್ಥ ಮಾಡ್ಕೊಳಕ್ಕಾಗುತ್ತೆ ಆದ್ರೆ ನಾವು ದೂರದಲ್ಲೇ ಇದ್ದು ಕ್ರಿಸ್ತನಂತೆ ಎಜೆಜ್ ನಡೆಯದೆ ಆ ಬಾಧೆಗಳನ್ನ ಅವಮಾನಗಳನ್ನ ನಿಂದನೆಗಳನ್ನ ಕ್ರಿಸ್ತನಗೋಸ್ಕರ ಸಗಿಸ್ಕೊಳ್ದೆ ದೂರದಲ್ಲೇ ಇದ್ದು ಸಬ್ಜೆಕ್ಟ್ ಮಾತಾಡ್ಬೋದು ಅಷ್ಟೇ ಹೃದಯದಿಂದ ಮಾತಾಡಕ್ಕಾಗಲ್ಲ ಜೀವನದಲ್ಲಿ ನಡ ನಡವಳಿಕೆಯಲ್ಲಿ ತೋರ್ಸಕ್ಕೆ ಆಗಲ್ಲ ಕ್ರಿಸ್ತನ ಪ್ರೀತಿಸೋದ್ರೆ ನಮ್ಮ ಗುಣಗಳಲ್ಲಿ ಬದಲಾವಣೆ ತೋರ್ಸಕ್ಕಾಗಲ್ಲ ಆಗಿರೋದ್ರಿಂದ ನಾವು ವಿಶ್ವನ ನೆನಪಲ್ಲಿ ಇಟ್ಕೊಂಡು ಇಲ್ಲಿ ಕೂಡ ಒಂದು ವಾಕ್ಯ ಇದೆ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಆರನೇ ವಾಕ್ಯ ಓದಿ ಅಪ್ಪ ತಂದೆಯೇ ನಿನಗೆ ಎಲ್ಲವೂ ಸಾಧ್ಯ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಆದರೂ ನಿನ್ನ ಚಿತ್ತದಂತೆ ನಿನ್ನ ಚಿತ್ತದಂತೆ ಆಗಿದೆ ನಿನ್ನ ಚಿತ್ ನಿನ್ನ ಚಿತ್ತದಂತೆಯೇ ಆಗಲಿ ಎಂದನು ಏನಂತಿದ್ರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸಿ ನೋಡ್ರಿ ನಾವು ಟೈಮ್ ಪಾಸ್ತೀವಿ ಅವಾಗ ಅವಾಗ ಕ್ರಿಸ್ತನ ಬಾದಿಗಳನ್ನ ಸ್ಟಡಿ ಮಾಡ್ಬೇಕು ಕ್ರಿಸ್ತನ ಪ್ರೀತಿ ಸಾವಿರ ನಾವು ಯಾವಾಗಲೂ ಕೂಡ ನಮ್ಮ ಕಣ್ಣು ಮುಂದೆ ಕ್ರಿಸ್ತನ ಬಾದಿಗಳ ಸಂಕಟನ ಮುಂದೆ ಇಟ್ಕೊಬೇಕು ಅಲ್ಲಿ ಏನಪ್ಪಾ ಪಾಸ್ವರ್ಗೋಸ್ಕರ ಹೋದ್ರಿ ಅಂತ ಹೇಳಿದ ಉದ್ದೇಶ ಏನಂದ್ರೆ ಅಟ್ಲೀಸ್ಟ್ ಆ ಕೊನೆ ಪಕ್ಷ ಮೂರ್ ತಿಂಗಳಾದ್ರೂ ಕ್ರಿಸ್ತನ ಬಾದಿಗಳನ್ನ ಅರ್ಥ ಮಾಡ್ಕೊಳ್ಳಿ ಅಂತ ನಮ್ ಗೆಲ್ಲ ವಿಷಯ ಹಾಗಂತ ಯಾವಾಗ್ಲೂ ಮಾಡ್ಬೇಡ್ರಿ ಅಂತಲ್ಲ ಯಾವಾಗ್ಲೂ ಕ್ರಿಸ್ತನ ಬಾದಿಗಳನ್ನ ಮುಂದೆ ಇಡ್ಬೇಕು ಆತನ ಸಂಕಟ ಇರ್ಬೇಕು ನೋಡ್ರಿ ಮಾತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಪ್ಪ ತಂದೆಯೇ ಇನ್ನಿಂದ ಎಲ್ಲ ಸಾಧ್ಯ ಈ ಪಾತ್ರೆ ಈ ಕಷ್ಟ ನಾನ್ ಪಡುವಂತ ಕಷ್ಟ ನಿಮ್ ಗೊತ್ತಿಲ್ಲ ಅಂತಲ್ಲ ನಿಮ್ ಗೊತ್ತು ಅಲ್ವಾ ಎಷ್ಟು ಕಷ್ಟವಾದಂತ ಒಂದು ಸನ್ನಿವೇಶ ನಾನು ಇದೀನಂತ ನಿಮ್ ಚೆನ್ನಾಗ್ ಗೊತ್ತಿದೆ ನೀವು ಮನಸ್ಸು ಮಾಡಿದ್ರೆ ನನ್ನಿಂದ ಅದನ್ನ ತಗದಾಕ್ಬಹುದು ಅಂದ್ರೆ ಅದು ನಿಮ್ಮ ಮನಸ್ಸಿಲ್ಲ ಅಂದ್ರೆ ಆ ಪಾತ್ರೆಯಲ್ಲಿ ಆ ಕಷ್ಟವನ್ನ ಅನುಭವಿಸ್ಲೇಬೇಕು ಅಂತಿದ್ರೆ ನಿಮ್ಮ ಚಿತ್ತದಂತೆ ಆಗಿ ಯೋಚನೆ ಮಾಡೋ ಕ್ರಿಸ್ತನ ಪ್ರೀತಿ ಸವ ಸೋರಿ ಇವತ್ತು ನಮ್ಮ ಜೀವನದಲ್ಲಿ ಏನೋ ಕಷ್ಟಗಳು ಬಂದ್ಬಿಟ್ರೆ ದೇವರು ಅದನ್ನ ಅನುಮತಿ ಮಾಡದೆ ಬಂದ್ಬಿಡ್ತಾ ಬಂದಿರುತ್ತಾ ಅನುಮತಿ ಮಾಡದೆ ಬಂದಿರುತ್ತೆ ಅಂತ ನಾವೇನೋ ತಿಳ್ಕೊಳಂಗಿದ್ರೆ ದೇವರ ವಾಕ್ಯದ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಅರ್ಥವಾಯ್ತು ದೇವರ ವಾಗ್ದಾನದ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಅರ್ಥವಾಯಿಸ್ತದೆ ಯಾಕಂದ್ರೆ ವಾಕ್ಯ ನಮ್ಗೆ ಹೇಳ್ತಾ ಇದೆ ಆತನ ಚಿತ್ತದ ಮೇರೆಗೆ ಕರೆಯಲ್ಪಟ್ಟವಾಗಿ ಆತನ ಪ್ರೀತಿಸುವರಿಗೆ ಸಕಲವು ಒಳಿತಾಗಿ ನಡೆಯುತ್ತದೆ ನಡೆಯೋದಲ್ಲ ಏನಾಗುದಕ್ಕೆ ಒಳ್ಳೇದಿಕ್ಕೆ ರೋಮಪುರದವ್ರಿಗೆ ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ನಿಮ್ಗೆ ಇದೆ ಅಲ್ವಾ ಸದ್ರಿಂದ ದೇವರ ಮಕ್ಕಳು ಇಲ್ಲಿ ನಮ್ಮ ಜೀವನದಲ್ಲಿ ಏನೋ ಒಂದು ಕಷ್ಟಗಳು ಬರ್ತಾ ಇದೆ ಅಂದ್ರೆ ದೇವರು ಏನೋ ಒಂದು ಕಾರಣಕ್ಕೋಸ್ಕರ ಅದನ್ನ ಅನುಮತಿ ಮಾಡ್ತಾ ಇದ್ದಾರೆ ಇನ್ನು ವಿಶೇಷವಾಗಿ ಅಲ್ಲಿ ನಾವು ಯೋಚನೆ ಮಾಡ್ಬೇಕಂತ ವಿಷಯ ಈ ಒಂದು ಸನ್ನಿವೇಶದಲ್ಲಿ ನಾನು ಕ್ರಿಸ್ತನ ಗುಣಗಳನ್ನ ತೋರ್ಸುವಂತ ಅವಕಾಶ ನನಗೆ ಸಿಕ್ಕಿದೆ ಯಾರಾದ್ರೂ ನಮ್ಮನ್ನ ತುಂಬಾ ಮನಸ್ಸು ನೋಯಿಸುವಂತ ರೀತಿಯಲ್ಲಿ ಮಾಡಿದ್ರೆ ಅಲ್ವಾ ತುಂಬಾ ಮನಸ್ಸು ಅಂತ ಇಟ್ಕೊಳ್ಳಿ ಅವ್ರ ಮಾತಲ್ಲೇ ಮನಸ್ಸು ನೋಯಿಸಿರ್ತಾರೆ ನಾವು ಕಲಿಬೇಕಾಗಿರೋ ಪಾಠ ಏನ್ ಗೊತ್ತಾ ಫಸ್ಟ್ ಫಸ್ಟ್ ಅಂಡ್ ಮೋಸ್ಟ್ ಕಲಿಬೇಕಾಗಿರೋ ಪಾಠ ಅವ್ರು ನನಗೆ ಮನಸ್ಸು ನೋಯಿಸಿದ್ರಲ್ಲ ಮಾತು ಅದರಿಂದ ಮನಸ್ಸು ಹೆಂಗ್ ನೋವಾಯ್ತು ಇದರಿಂದ ನಾವು ಕಲಿಬೇಕಾದಂತ ಮೊದಲನೇ ಪಾಠ ಈ ರೀತಿ ಬಯ್ಯೋದ್ರಿಂದ ಈ ರೀತಿ ನೋವು ಬರುತ್ತೆ ಇಷ್ಟು ಕಷ್ಟ ಬರುತ್ತೆ ನನ್ನ ಲೈಫ್ ಅಲ್ಲಿ ಈ ರೀತಿ ಕಷ್ಟ ಯಾರಿಗೂ ಕೊಡಬಾರ್ದು ನಾನು ಅವ್ರು ಮಾಡ್ದಂತ ಅದೇ ವಿಷಯವನ್ನ ನನ್ನ ಲೈಫ್ ಅಲ್ಲಿ ಯಾರಿಗೂ ಮಾಡಬಾರ್ದು ಇನ್ನೊಂದ್ ರೀತಿಯಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ನೀವೇನಾದ್ರೂ ಈ ಕೆಲಸ ಮಾಡ್ದ ಇದ್ರೆ ಇದರಿಂದ ಎಷ್ಟು ನೋವಾಗುವಂತ ವಿಷಯ ನಂಗೆ ಗೊತ್ತಿರ್ತಿರ್ಲಿಲ್ಲ ಬೇರೆಯವ್ರನ್ನ ನೋವು ಮಾಡಿಸ್ಬಾರ್ದು ಅಂತ ವಿಷಯ ಕೂಡ ನಾನು ಕಲಿತಾ ಇರ್ಲಿಲ್ಲ ಖಂಡಿತವಾಗ್ಲು ದೇವ್ರ ಮಕ್ಕಳು ಒಳ್ಳೆ ಗುಣ ಅಲ್ವಾ ಯಾಕಂದ್ರೆ ದೇವ್ರ ಇಂತಹ ಗುಣಗಳನ್ನ ಕಲಿಸೋದಕ್ಕೆ ಇಂತಹ ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇದೆಲ್ಲ ಬೆರಿ ಒಂದು ಆ ಓದೋದ್ರಿಂದಾಗ್ಲಿ ಅದನ್ನ ಮೆಡಿಟೇಟ್ ಮಾಡೋದಕ್ಕೆ ಕಲಿಯಕ್ಕಾಗಲ್ಲ ನಿಜ ಜೀವನದಲ್ಲಿ ನಡಿಬೇಕು ಅದು ನಡೆದಾಗ ಮಾತ್ರ ನಮ್ಮ ಗುಣಗಳ ಮೂಲಕ ಅದನ್ನ ವ್ಯಕ್ತಪಡಿಸ ಸಾಧ್ಯತೆ ಇರುತ್ತೆ ಆದ್ರಿಂದ ಇಂತಹ ಸನ್ನಿವೇಶ ಬಂದಾಗ ನೀವು ಕ್ರಿಸ್ತನ ಸಾರ್ಪದಲ್ಲಿ ತೋರ್ಸಕ್ಕೆ ಸಿದ್ಧರಾಗಿರೋಣ ನಿಮಗೆ ಕಷ್ಟಗಳು ಬಂದಾಗ ಬೇರೆ ರೀತಿಯಾದಂತಹ ನಾನಾ ತರಂತ ಒಂದು ವಿಷಯಗಳು ಬಂದಾಗ ಇಲ್ಲಿ ಸಾಮಾನ್ಯ ನೋಡೋದು ಏನಪ್ಪಾ ಅಂದ್ರೆ ನಾವು ಇತ್ತೀಚೆಗೆ ನೋಡುವಂತ ವಿಷಯಗಳು ಆ ಮನಸ್ಸು ಅಂದ್ರೆ ಬಾಯಿ ಮಾತಲ್ಲಿ ಒಬ್ರು ಹೇಳಿದಂತ ಮಾತಿನಿಂದ ಮನಸ್ಸಿಂದ ಉಂಟ ಗಾಯಗಳು ಕೆಲವ್ರು ಮಾತಾಡುವಂತ ಮಾತಿನಿಂದ ಮನಸ್ಸು ಅಂತ ನೋವುಗಳೇ ತುಂಬಾ ಕೆಲವರು ಮನಸ್ಸಲ್ಲಿ ಇಟ್ಕೊಂತಾರೆ ಯಾರು ಹೇಳಕ್ಕಾಗಲ್ಲ ಆಗಲ್ಲ ತುಂಬಾ ಪೈನ್ ಇರುತ್ತೆ ಏನ್ ಭಯ ಅಂದ್ರೆ ಕಷ್ಟ ಅಲ್ವಾ ಯಾರೋ ನಂಬು ಹೋಗೊಂದು ಮಾತು ಹೇಳ್ಬಿಡ್ತೇ ಅಂತ ತಿಳ್ಕೊಳ್ಳಿ ನನ್ ಮನ್ಸಲ್ಲಿ ತುಂಬಾ ನೋವಿತ್ತು ನಮ್ ಬ್ರದರ್ ಹತ್ರ ಹೇಳ ಅಂತ ಹೇಳ್ಬಿಟ್ಟೆ ಕೊನೆಗೆ ಏನ್ ಗೊತ್ತಾಗುತ್ತೆ ಆ ವಿಷಯ ನನ್ ಕಿವಿಗೆ ಬೀಳುತ್ತೆ ಯಾರ ಮೂಲಕ ಅಂದ್ರೆ ಏನ್ ಮಾಡಿದ್ರ ಅವ್ರು ಅವ್ರು ಎಲ್ರಿಗೂ ಹೇಳ್ಬಾಟಿದ್ರೆ ಯಾರನ್ನು ನಂಬಿ ಏನು ಮಾತಾಡಕ್ಕಾಗ್ತಾ ಇಲ್ಲ ನಮ್ ಕಷ್ಟ ಕೆಲವ್ರಿಗಂತೂ ಈ ರೀತಿ ಬಡಪ್ಪ ಯಾ ಬ್ರದರ್ ಸಿಸ್ಟರ್ ಹತ್ರ ಏನು ಹೇಳದ್ ಬೇಡ ನಾವೇನಾದ್ರೂ ಬಾಯ್ ಬಿಟ್ಟು ಏನೋ ಹೇಳಕ್ ಹೋಗಿ ನಾವು ಒಳ್ಳೆ ಉದ್ದೇಶದಲ್ಲಿ ಹೇಳಿ ಅವ್ರು ಎಲ್ರಿಗು ಹದ್ಬುಟ್ ಹಬ್ಬಸ್ಬಿಟ್ಟು ಬಡ ನನ್ ಮನ್ಸಲ್ಲೇ ಇಟ್ಕೊಂತೀನಿ ಅಂತ ಏನ್ ಮಾಡ್ತಾರೆ ಮನ್ಸಲ್ಲಿ ಇಟ್ಕೊಂಡು ಕೊರಗ ಸ್ಟಾರ್ಟ್ ಮಾಡ್ಬೇಡಿ ಸೊ ನನ್ ಕಷ್ಟ ಹಿಂಗಿದೆ ನನ್ಗೆ ಯಾರು ಅರ್ಥ ಮಾಡ್ಕೊಡಲಿಲ್ಲ ಇದು ಕೂಡ ತುಂಬಾ ಡೇಂಜರಸ್ ಅಲ್ವಾ ಸೌರ ಸೌರಿ ನಿಮ್ಮ ಕಷ್ಟ ವೇದನೆಗಳನ್ನ ದೇವರ ಸನ್ನಿಧಿಯಲ್ಲಿ ಇಟ್ಬಿಟ್ಟು ಪ್ರಾರ್ಥನೆ ಮಾಡಿ ಬಿಟ್ಟಾಕ್ಬಿಟ್ರಿ ಅಲ್ವಾ ಈ ರೀತಿ ಏನೇ ಮಾಡಿದ್ರೆ ಚಮಸಿತ್ತ ಬಿಟ್ಬಿಟ್ರಿ ದೇವರ ಇದ್ರಲ್ಲಿ ಅಲಕ್ಷ್ಯ ಅಲಕ್ಷ್ಯ ಮಾಡ್ರಿ ಅದನ್ನ ಕೇರ್ಲೆಸ್ ಮಾಡ್ಕೊಂಡು ಹೋಗ್ರಿ ಅಲ್ವಾ ಮುಂದೆ ಬೆಳಿಯೋದಿಕ್ಕೆ ಕ್ರಿಸ್ತನ ದಾರಿ ಬೆಳಿಯೋದಿಕ್ಕೆ ನೀವು ಆ ಗುಣಗಳನ್ನ ಬೆಳೆಸೋದಕ್ಕೆ ದೊಡ್ಡ ಅವಕಾಶವಾಗುತ್ತೆ ಈ ರೀತಿ ಇದ್ದಾಗ ಏನಾಗುತ್ತಂದ್ರೆ ನಾವು ಇನ್ನೂ ತುಂಬಾ ಕೆಲ ಹೋಗ್ಬಿಡ್ತೀವಿ ಕ್ರಿಸ್ತನ ಹೆಜ್ಜೆ ಜಡಲಿ ಆಗಲ್ಲ ಕೆಲವೊಂದು ಟೈಮ್ ಅಲ್ಲಿ ನಮ್ಗೆ ಗಾಯ ಮಾಡಿದವ್ರ ಮನಸ್ಸಲ್ಲೇ ಅವ್ರ ಬಗ್ಗೆ ನೆನೆಸ್ಕೊಂಡಾಗ ಕೋಪ ಉದ್ವೇಗ ಆಕ್ರೋಶಗಳನ್ನ ವ್ಯಕ್ತಪಡಿಸೋರಾಗಿದ್ರೆ ಅದೇ ಕೋಪದ ಗುಣಗಳು ತುಂಬಾ ದಿನ ನಮ್ಮಲ್ಲಿ ಬೆಳೀತಾ ಇರುತ್ತೆ ನೋಡ್ರಿ ಈಗ ಏನಪ್ಪಾ ಹೇಳ್ತೀವ ಅಂದ್ರೆ ಈ ಕೋಪ ಅನ್ನೋದು ಒಂದು ಆಸಿಡ್ ಇದ್ದಂಗೆ ಅದು ನಮ್ಮ ಹೃದಯದಲ್ಲಿ ಇರೋಷ್ಟು ನಮ್ಗೆ ಯಾರು ಡೇಂಜರೋ ಯಾರಿಗೂ ಡೇಂಜರ್ ಅಲ್ಲ ಯಾರಿಗಿದೆ ಅವ್ರಿಗೆ ಡೇಂಜರ್ ಅಲ್ವಾ ಅಂತ ಗುಣಗಳನ್ನ ತೆಗೆದಾಕಿ ಬಿಟ್ಬಿಟ್ಟು ಮುಂದುವರಿತಾ ಇರ್ಬೇಕು ಇಲ್ಲ ಅಂದ್ರೆ ಆ ಕೋಪದ ಗುಣ ನಮ್ಮನ್ನ ಏನ್ ಮಾಡುತ್ತೆ ಇನ್ನೂ ತಪ್ಪಾದ ದಾರಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇರುತ್ತೆ ಬೇರೆ ಬೇರೆ ಐಡಿಯಾ ಕೊಡುತ್ತೆ ಈ ರೀತಿ ಮಾಡು ಆ ರೀತಿ ಮಾಡು ನೋಡಿ ಈ ರೀತಿ ಮಾಡಿದ್ರಲ್ಲ ನೀನ್ ಈ ತರ ಮಾಡ್ಬಿಡು ಅಂತ ಹೇಳ್ಬಿಡತ್ತೆ ನಾವು ಕ್ರಿಸ್ತನ ವಿಷಯಗಳನ್ನ ಬಿಟ್ಟು ಏನ್ ಮಾಡ್ತೀವಿ ಅದಕ್ಕೆ ತದ್ ವಿರುದ್ಧವಾದಂತ ಗುಣಗಳನ್ನ ಬೆಳೆಸ್ಕೊಳಕ್ ಹೋಗ್ತಿವಿ ಕ್ರಿಸ್ತನ ಸಾರೂಪ್ಯ ಇಲ್ಲ ಕೊನೆಗೆ ಈ ವಾಕ್ಯ ಅಪ್ಲೈ ಮಾಡಕ್ಕೆ ಆಗಲ್ಲ ನಮ್ಗೆ ಆ ನಂಬಿಕೆನ ಹುಟ್ಟಿಸೋರು ಹುಟ್ಟಿಸಿದ್ರು ಆದ್ರೆ ಪೂರೈಸಿಲ್ಲ ನಾನು ಅರ್ಧ ದರಿಲ್ಲ ಬಿಟ್ಟು ಹೋಗ್ಬಿಟ್ಟೆ ನನ್ ಮೈಂಡ್ ಡೈವರ್ಟ್ ಮಾಡ್ಕೊಂಡ್ಬಿಟ್ಟೆ ಬೇರೆ ಮೈಂಡ್ ಹೋಗ್ಬಿಟ್ಟಿದೀನಿ ಈಗ ನನ್ನ ಕೈಲಿ ಪೂರೈಸಕ್ ಆಗಲ್ಲ ದೇವ್ರೆ ಕರ್ತನೆ ಬೇರೆ ಯಾರಾದ್ರೂ ಕರ್ಕೊಳ್ಳಿ ಅಂತ ನಾವು ನಮ್ಮ ಕಿರಿಯಲ್ಲೇ ಹೇಳ್ಬಿಡ್ತೀವಿ ಬಾಯಲ್ಲಿ ಬಾಯಿಲ್ಲ ಆಕ್ಷನ್ ಅಲ್ಲೇ ಹೇಳ್ಬಿಡ್ತೀವಿ ನಾನಂತೂ ಆಗಲ್ಲ ನಾನ್ ಬೇರೆ ಡೈ ಹೋಗ್ತಾ ಇದ್ದೀನಿ ದಯವಿಟ್ಟು ಬೇರೆ ಯಾರನ್ನ ಕರ್ಕೊಂಡು ಆ ಒಂದು ನಂಬಿಕೆಯನ್ನ ಹುಟ್ಟಿಸಿ ಪೂರೈಸ್ರಿ ಅನ್ಬು ಕ್ರಿಸ್ತನಲ್ಲಿ ಪ್ರೀತಿ ಸೌರ ಸೌರ್ಯರೆ ಆಗಿರ್ಬೇಕಾರೆ ಇವತ್ತು ದೇವರ ಮಕ್ಕಳು ನಾವು ನಾವು ಹೋಗ್ತಿರುವಂತ ದಾರಿ ಇದೆ ಅದು ಅವಮಾನದ ದಾರಿ ಅದು ಪದವಿ ಅಧಿಕಾರವನ್ನು ಕೊಡುವಂತ ಎಲ್ಲರ ಮುಂದೆ ಸನ್ಮಾನ ಮಾಡುವಂತ ದಾರಿ ಎಲ್ಲ ಕ್ರಿಸ್ತನ ಪ್ರೀತಿ ಸೌರ ಸೌರ್ಯರೇ ಒಂದ್ ವೇಳೆ ಸನ್ಮಾನ ಬರ್ಬೋದು ನಿಮ್ಗೆ ಹೋಗ್ಲಿಕ್ಕೆ ಬರ್ಬೋದು ಆದ್ರೆ ಅದನ್ನ ಅಲಕ್ಷ್ಯ ಮಾಡಿ ಅದೆಲ್ಲ ದಾರಿಯಲ್ಲಿ ಬೇಕಾಗಿರತ್ತೆ ಅದರಿಂದ ಕ್ರಿಸ್ತನ ಗುಣಗಳು ಬೆಳೆಯಲ್ಲ ಯಾವ್ದ್ರ ಮೂಲಕ ಕ್ರಿಸ್ತನ ಗುಣಗಳು ಬೆಳೆಯುತ್ತೆ ಕ್ರಿಸ್ತನ ಹೋದಂತ ದಾರಿಯಲ್ಲಿ ಮಾತ್ರ ಕ್ರಿಸ್ತನ ಗುಣಗಳು ಬೆಳೆಯುತ್ತೆ ಎಲ್ಲಾದ್ರೂ ಆತನು ಆ ಈ ಒಂದು ಸನ್ಮಾನಕ್ಕೋಸ್ಕರ ಗೌರವಕ್ಕೋಸ್ಕರ ಒಳ್ಳೆ ಒಂದು ಹೆಸರಿಗೋಸ್ಕರ ಏನಾದ್ರೂ ಕೆಲಸ ಕಟ್ತಾನ ಮಾಡಿದ್ರ ಅವ್ರು ಹೇಳುವಂತ ಮಾತು ಒಂದಿದೆ ನಾನು ಯಾವಾಗಲೂ ಮನುಷ್ಯರಿಂದ ಬರುವಂತ ಗೌರವನ ಅಪೇಕ್ಷಿಸುವನಲ್ಲ ದೇವರಂತ ಬರುವಂತ ಗೌರವನ ಅಪೇಕ್ಷಿಸ್ತೇನೆ ದೇವ್ರ ಹೇಳುವಂತ ವಿಷಯಕ್ಕೆ ನಾನು ಕಿವಿ ಕೊಡ್ತೇನೆ ಅಲ್ವಾ ಅದನ್ನೇ ಕಾಯ್ತಾ ಇದ್ರ ಅದನ್ನೇ ಅವರ ಜೀವನ ಪೂರ್ತಿ ನಡೆಯುತ್ತೆ ಅದನ್ನೇ ಅವರು ವೈಟಿಂಗ್ ಅಲ್ಲಿ ಇದ್ದಿದ್ದಕ್ಕೆ ಆಕಾಶ ಆಯ್ತು ಇವನು ನನ್ನ ಈತನು ನನ್ನ ಪ್ರಿಯ ಮಗನು ನನ್ನ ನಾನು ಈತನಲ್ಲಿ ಮೆಚ್ಚುಗೆ ಆಗಿದ್ದೇನೆ ಅಂತ ಆತನು ಕೇಳಿದ್ರು ಅದಕ್ಕೆ ತುಂಬಾ ಕಿವಿಗೊಟ್ರು ಅದನ್ನ ಕೇಳ್ಬೇಕಂತ ಆಸೆ ಪಟ್ರು ದೇವರಿಂದ ಬರುವಂತ ಹೋಗಲಿಕ್ಕೆ ಆಗಿರ್ಬೇಕಾದ್ರೆ ನಮಗೂ ಕೂಡ ಕ್ರಿಸ್ತನ ಹೆಜ್ಜೆ ನಡೆಯೋದಾಗಿದ್ರೆ ಏನಾಗುತ್ತೆ ಅವಮಾನ ಇರುತ್ತೆ ಅಪೋಸ್ತಲ್ ಇದೇ ಆಗಿತ್ತು ಅಪೋಸ್ತಲ ಕೃತ್ಯಗಳು ಐದನೇ ಅಧ್ಯಾಯ ನಲವತ್ತ ಒಂದನೇ ವಚನ ಅಪೋಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡೇವೆಂದು ಸಂತೋಷಿಸುತ್ತ ಎದುರಿನಿಂದ ಹೊರಟು ಹೋಗಿ ನೋಡ್ರಿ ಕ್ರಿಸ್ತನ ನಿಮಿತ್ತ ಅವಮಾನ ಪಡೋದಕ್ಕೆ ಯೋಗ್ಯರಾಗ್ಬಿಟ್ಟಿವಲ್ಲ ಅಂದ್ರೆ ಈ ಮಾತಿನ ಅರ್ಥ ನೋಡ್ರಿ ನನಗೂ ಕೂಡ ಕ್ರಿಸ್ತನಿಗೋಸ್ಕರ ಅವಮಾನ ಮಾಡುವಂತ ಅವಮಾನ ಪಡುವಂತ ಚಾನ್ಸ್ ಸಿಕ್ಬಿಡ್ತು ಬಿಡ್ತು ಏನ್ ಚಾನ್ಸ್ ಅಪ್ಪ ನಿಮ್ಗೊಂದ್ಸರಿ ಅವಮಾನ ಆಗ್ಬೇಕಂತ ತುಂಬಾ ಆಸೆ ಪಟ್ಟೆ ಇವಾಗ ನಾನ್ ಸಿಕ್ಬಿಡ್ತು ನೋಡ್ರಿ ನಾನು ಕ್ರಿಸ್ತನಿಗೋಸ್ಕರ ಅವಮಾನ ಪಟ್ಟೆ ಅಲ್ಲ ಅಣ್ಣಂತ ರೀತಿಯಲ್ಲಿ ಸಂತೋಷ ಪಟ್ಟಿದ್ದಾರೆ ಅವರಲ್ಲ ಆ ರೀತಿ ಶೇರ್ ಮಾಡ್ಕೊಂಡಿದ್ದಾರೆ ಏ ನಾನು ಇವತ್ತು ಅಲ್ಲೋಗಿದ್ದೆ ಸರಿಯಾಗಿ ಅವಮಾನ ಮಾಡ್ಬಿಟ್ರು ನನಗೆ ಎಷ್ಟ್ ಅವಮಾನ ಮಾಡಿದ್ರು ಅಂದ್ರೆ ಅಷ್ಟು ಅವಮಾನ ಮಾಡಿದ್ ನನ್ ತುಂಬಾ ಸಂತೋಷ ಆಯ್ತು ಗೊತ್ತೆ ನನಗೂ ಚಾನ್ಸ್ ಸಿಕ್ಬಿಡ್ತು ಈ ಅವಮಾನ ಪಡೋದಕ್ಕೆ ಅಂತ ಶೇರ್ ಮಾಡ್ಕೊಂಡಿದ್ದಾರೆ ಕ್ರಿಸ್ತನ ಪ್ರೀತಿ ಸರಸೌರ್ಯರೇ ಈಗ ಆಯ್ತು ಅವ್ರ ಲೈಫ್ ಎಲ್ಲೋ ಅವಮಾನ ಆಯ್ತು ಅದನ್ನೇ ಹೇಳ್ಕೊಂಡು ಸಂತೋಷ ಪಡ್ತಾ ಇದ್ರು ಒಬ್ಬರಿಗೆ ನನ್ನ ಈ ರೀತಿ ಬೈದಿದ್ರು ಅಲ್ಲಿ ನನ್ನ ಈ ರೀತಿ ಈಲ್ಸಿದ್ರು ಅಪ್ಪೋಸ್ತವ್ ಪಾಳ ಅಂತ ಹೇಳ್ತಾರೆ ನನ್ನನ್ನ ಕಲ್ಲಲ್ಲೇ ಓದ್ಬಿಟ್ಟಿದ್ರು ಅಲ್ವಾ ಆ ನನ್ನ ಆ ರೀತಿ ಆಗೇನ್ ಮಾಡಿದ್ರೆ ಕಷ್ಟಪಡಿಸಿದ್ರು ಅದು ಸಂತೋಷ ಪಟ್ಟಿದ್ದೀನಿ ಆ ಸಂತೋಷ ನನ್ ಸಿಕ್ಬಿಡ್ತಲ್ಲ ಆ ಬಾಗಿ ನನ್ಗೆ ಸಿಕ್ಬಿಡ್ತಲ್ಲ ಕ್ರಿಸ್ತನ ಹೆಜ್ಜೆ ಜಳಿ ನಡೆಯುವಂತ ಒಂದು ಅವಕಾಶ ಸಿಕ್ಕಿದೆ ಅಂತ ಒಂದು ಗುರುತು ಇದ್ರ ಮೂಲಕ ನನ್ಗೆ ಅನ್ನೋ ರೀತಿಯಲ್ಲಿ ಸಂತೋಷ ಪಟ್ಟಿದ್ದಾರೆ ಇವತ್ತು ಕ್ರಿಸ್ತನ್ ಪ್ರೀತಿ ಸೌರ್ಯರ ಯೋಚನೆ ಮಾಡ್ರಿ ಒಂದು ವಿಷಯವನ್ನ ಏನಿದೆ ನಮ್ಮಲ್ಲಿ ನಾವು ಮಾಡುವಂತ ವಿಷಯಗಳನ್ನ ಗಮನಿಸಿ ಸತ್ಯ ಹೇಗ್ ಬಂತು ನಮ್ಗೆ ಎಷ್ಟು ಪ್ರಯಾಸ ಪಟ್ಟಿದ್ವಿ ಸತ್ಯಕ್ಕೋಸ್ಕರ ಎಷ್ಟು ನಾವು ದೂರ ಪ್ರಯಾಣ ಮಾಡಿದೀವಿ ಅಲ್ವಾ ನಮ್ಮ ಮನೆ ಬಾಗಿಲಿಗೆ ನಮ್ಮ ಮನೆ ಹತ್ರ ಬಂದು ಸತ್ಯವನ್ನ ದೇವ್ರ ಏನ್ ಮಾಡ್ತಿದ್ರಿ ಇವತ್ತು ಕಷ್ಟಪಡುವಂತ ವಿಷಯಗಳು ಹೆಂಗಿದೆ ಅಲ್ವಾ ನಮ್ಮ ಕಷ್ಟಗಳು ಎಷ್ಟು ಕಡಿಮೆ ಆಗಿದೆ ಎಷ್ಟೆಲ್ಲಾ ಕೃಪೆ ಕೊಟ್ಟಿದ್ದಾರೆ ಎಷ್ಟೆಲ್ಲಾ ಅವಕಾಶ ಕೊಟ್ಟಿದ್ದಾರೆ ಆದ್ರೂ ಕೂಡ ಇಷ್ಟೆಲ್ಲ ಇದ್ರು ಕೂಡ ಕೆಲವೊಂದು ವಿಷಯಗಳಲ್ಲಿ ನಾನ್ ಮಾಡುವಂತ ವಿಷಯ ಇದೆ ಅಲ್ಲ ಯೋಚನೆ ಮಾಡ್ರಿ ಹ ನಾವು ಯೋಚನೆ ಮಾಡೋಣ ದೇವರ ಸನ್ನಿಧಿಲಿ ಯೋಚನೆ ಮಾಡೋಣ ಯಾವ ಕೆಲಸ ಮಾಡ್ತಾ ಇದ್ದೀನಿ ನಾನ್ ಮಾಡೋಂತ ಕೆಲಸದಲ್ಲಿ ದೇವರಿಗೆ ಎಷ್ಟು ಮಹಿಮೆ ಆಗುತ್ತೆ ಒಬ್ರು ನನ್ನ ಬಗ್ಗೆ ಹೇಳಿದ್ರು ಅವಮಾನ ಪಡಿಸಿದ್ರು ಇಲ್ಲ ಸಗೋದರ ಬಗ್ಗೆ ಸಗೋದರ ಬಗ್ಗೆ ನಾನು ಕಿವಿಯಲ್ಲಿ ಬಿದ್ರು ಕೂಡ ಯಾವ ರೀತಿ ಪ್ರತ್ಯುತ್ತರ ಕೊಡಕ್ಕೆ ಸಿದ್ಧವಾಗಿದ್ದಾನೆ ಇಲ್ಲ ಈ ಸುದ್ದಿನ ಎಲ್ಲ ಕಡೆ ಅಪ್ಸಕ್ಕೆ ನಾನು ತುಂಬಾ ಸಿದ್ಧತೆ ನಡೆಸ್ಕೊಳ್ತಾ ಇರ್ತೀನ ಇದನ್ನ ಇಲ್ಲೇ ಮುಚ್ಚಿ ಸಹೋದರ ಸಭೋರಿಗೆ ಒಂದು ಬುದ್ಧಿವಾದ ಹೇಳಿ ಕೆಲ್ಸಗಳನ್ನ ಮಾಡ್ಬೇಡ್ರಿ ಈ ಕಷ್ಟ ನಾವ್ ಸಗಸ್ಬೇಕು ಆ ಇದನ್ನ ದೇವರ ಸನ್ನಿಧಿಯಲ್ಲಿ ಬಿಡ್ರಿ ಒಬ್ಬ್ರದರ್ ಬಗ್ಗೆ ಇರುವಂತ ತಪ್ಪಾದ ಮಾಹಿತಿ ಅಪ್ಸಕ್ಕೆ ಹೋಗ್ಬೇಡ್ರಿ ಅನ್ನೋಂತ ವಿಷಯನ ಹೇಳ್ಕೊಡ್ತೀವ ಇಲ್ಲ ನಾವು ಕೂಡ ಸೇರ್ಕೊಂಡು ಪರವಾಗಿಲ್ಲ ನೀನ್ ಒಂದ್ ಕಡೆ ಅಪ್ಸು ನಾನು ಇನ್ನೊಂದ್ ಕಡೆ ಅಪ್ಸ್ ಬಿಡ್ತೀನಿ ಸ್ಪ್ರೆಡ್ ಮಾಡಣ ಅನ್ನ ರೀತಿಯಲ್ಲಿ ಕೆಲಸಗಳು ಮಾಡ್ತಿವ ಇಲ್ಲ ಒಳ್ಳೇದೇ ಮಾತಾಡ್ತೀನಿ ಅನ್ನೊಂದ್ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾತಾಡಿ ಕೆಟ್ಟ ಲಭಿಸ್ತಾ ಇರ್ತೀವ ಯೋಚನೆ ಮಾಡೋಣ ಅಲ್ವಾ ಯಾಕೆಂದ್ರೆ ಒಂದ್ ರೀತಿಯಲ್ಲಿ ಇದು ಒಳ್ಳೇದೇ ಯಾವ ರೀತಿ ಒಳ್ಳೇದು ಗೊತ್ತಾ ನೀವು ನಾವು ಈ ರೀತಿ ಮಾಡೋದ್ರಿಂದ ನಿಜವಾಗ್ಲೂ ದೇವ್ರದಲ್ಲಿ ನಡೆಯುವಂತ ಮಕ್ಕಳಿಗೆ ಅವಮಾನ ಮಾಡೋದ್ರಿಂದ ನಾವು ಅವರನ್ನ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಸ್ತಾ ಟೂಲ್ಸ್ ಆಗಿರ್ತೀವಿ ಅಷ್ಟೇ ಆದ್ರೆ ಅಂತಹ ಒಂದು ವಿಷಯ ನಮ್ಮ ಅಲ್ಲಿ ನಡೆದಾಗ ಅದನ್ನ ಸಗಸ್ಕೊಂಡು ಹೋದ್ರೆ ನಾವು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೀತಾ ಇದೀವಿ ಅಂತ ಗುರುತು ಆ ರೀತಿ ಮಾಡೋನ್ನ ನೋಡಿದಾಗ ನಾವು ಅವ್ರ ಜೊತೆಗೆ ಸೇರಿ ಕೆಲ್ಸಗಳು ಮಾಡ್ದೆ ಅವ್ರಿಗೆ ಎಚ್ಚರಿಕೆ ಕೊಟ್ಟು ದೇವರ ಮಕ್ಳಿಗೆ ಈ ರೀತಿ ಮಾಡ್ಬೇಡಿ ಅಂತ ಹೇಳಿದಾಗ ಅವರ ಕಷ್ಟಗಳಿಲ್ಲ ಅಂದ್ರೆ ದೇವರ ಮಕ್ಳಿಗೊಸ್ಪಡುವಂತ ಕಷ್ಟವನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ ಇದೆಲ್ಲಾ ಕೂಡ ನಮ್ಮ ಲೈಫ್ ಅಲ್ಲಿ ತಿಳ್ಕೊಂಬಡ್ರಿ ಬರಲ್ಲ ಅಂತ ಯಾವುದೋ ರೀತಿಯಲ್ಲಿ ಒಂದು ದಿನದಲ್ಲಿ ಪ್ರತಿ ಸಮಯದಲ್ಲಿ ನಮ್ಮನ್ನ ನೋಡ್ಕೊಂಡ್ ಬರ್ತಾ ಇರುತ್ತೆ ನೋಡೋಣ ಏನ್ ಮಾಡ್ತಾರೆ ನನ್ನ ಮಕ್ಳು ಈ ವಿಷಯ ಇವ್ರ ಮುಂದೆ ಆಗ್ತೀನಿ ಯಾವ ರೀತಿ ಇವ್ರ ಗುಣಗಳನ್ನ ತೋರಿಸ್ತಾರೆ ನೋಡೋಣ ದೇವ್ರ ಏನ್ ಮಾಡ್ತಾರೆ ಆಗ್ತಾ ಇರ್ತಾರೆ ನಮ್ಮ ಗುಣಗಳು ಟೆಸ್ಟ್ ಆಗ್ತಾ ಇರತ್ತೆ ಕ್ರಿಸ್ತನ ಸ್ವರೂಪದ ತೋರಿಸ್ತಾ ಇದ್ದಾರ ಅವಮಾನ ಸಗಿಸ್ತಾ ಇದ್ದಾರಾ ಕ್ರಿಸ್ತನ ಜೀವನ ನಡೀತಾ ಇದಾರ ನೋಡೋಣ ಅಂತ ದೇವ್ರು ಅನುಮತಿ ಮಾಡ್ತಾ ಇರ್ತಾರೆ ನಾವ್ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡು ಅದನ್ನ ದಾಟ್ ಹೋಗ್ತಿವಿ ಎಷ್ಟು ಮಟ್ಟಿಗೆ ಫೈಲ್ ಆಗ್ತೀವಿ ಅದರಿಂದ ನಾವೇನ್ ಏನ್ ಮಾಡ್ಬೇಕಾಗಿದೆ ಕರ್ತನಾದ ಕ್ರಿಸ್ತನ ಏನ್ ಮಾಡೋಣ ದೃಷ್ಟಿ ನೋಡೋಣ ಎಷ್ಟು ಮಟ್ಟಿಗೆ ನೋಡ್ತೀವೋ ಅಷ್ಟು ಮಟ್ಟಿಗೆ ಅದರಿಂದ ನಾವೇನಾಗುತ್ತೆ ನಾವು ಸ್ವಾರೂಪ್ಯದಲ್ಲಿ ಬೆಳೆಯೋದಿಕ್ಕೆ ನಮ್ಗೆ ಹೆಚ್ಚು ಸಹಾಯ ಬಲ ದೇವರ ಆತ್ಮ ಕೃಪೆ ಮತ್ತೆ ಎಲ್ಲವೂ ಕೂಡ ದೇವರಿಂದ ನಮ್ಗೆ ನಮ್ಗೆ ಅತ್ಯಧಿಕವಾಗಿ ಸಿಗುತ್ತೆ ಇಲ್ಲ ಅಂದ್ರೆ ನಾವ್ ಆತನ ದೃಷ್ಟಿ ನೋಡಿಲ್ಲ ಅಂದ್ರೆ ಬೇರೆ ವಿಷಯಗಳಲ್ಲಿ ಬೆಳಿತೀವಿ ಇದೆಲ್ಲ ಕೂಡ ನಮ್ಗೆ ತುಂಬಾ ದೊಡ್ಡ ಎಚ್ಚರಿಕೆ ಪಾಠವಾಗಿದೆ ಬರುವಂತ ಕೂಡ ಇನ್ನು ಮುಖ್ಯವಾದಂತ ಒಂದು ವಿಷಯ ಇದೆ ಸೊ ಏನ್ ಮಾಡೋಣ ಎಲ್ಲವನ್ನ ಕೂಡ ಸ್ಟೀಮ ಯಾಕಂದ್ರೆ ನಮ್ಗೆ ಟೈಮ್ ತುಂಬಾ ಕಡಿಮೆ ಇದೆ ಕರ್ತನ ಬಾದಿಗಳನ್ನ ನಾವು ನೋಡಿದಾಗ ನಾವು ಖಂಡಿತವಾಗ್ಲೂ ಕ್ರಿಸ್ತನ ಸ್ವರ್ಗ ಬೆಳೆಯೋದಕ್ಕೆ ತುಂಬಾ ವಿಷಯಗಳನ್ನ ದೇವ್ರು ಇಟ್ಟಿದ್ದಾರೆ ದೇವರಿಗೆ ಚಿತ್ರವಾದ್ರೆ ಮುಂದಿನ ಒಂದು ವಾಕ್ಯವನ್ನ ನೆಕ್ಸ್ಟ್ ಟೈಮ್ ಅಲ್ಲಿ ನಾವು ನೋಡೋಣ देवरी पाठ बना आशीवत सेले ओके कार्त okay, मरे बुक्स ओके okay. ठीक आंद्रेदर कार्त मर के ना ಬದಾರ್ ಬದಾರ ಮಾಡ್ತೀನಿ ಬದಾರ್ ಪ್ರಾರ್ಥನೆ ಮಾಡ್ಕೊಳನಾ ಪರಿಶುದ್ಧನು ಪರಿಶುದ್ಧನು ಭೂಮಿ ಆಕಾಶವನ್ನು ಉಂಟು ಮಾಡಿದ ಆಶೀರ್ವಶಕ್ತನಾಥ ದೇವ್ರೆ ಈ ಒಂದು ರಾತ್ರಿ ವೇಳೆಗಾಗಿ ಸ್ತೋತ್ರಪ್ಪ ದೇವ್ರೆ ಈ ಒಂದು ಸಮಯದಲ್ಲಿ ಕರ್ತನೆ ನಿನ್ನ ಕೃಪೆಯಿಂದ ದೇವ್ರೆ ಕಳೆದಂತ ಆನ್ಲೈನ್ ಕ್ಲಾಸ್ ಪ್ರತಿಯೊಂದು ಸೋದರ ಸೋದರ ದೇವ್ರೆ ಪ್ರೀತಿ ಐಕ್ಯತೆಯಲ್ಲಿ ಸ್ವಾಮಿ ದೇವ್ರೆ ನೆಂಬಿದಸ್ತ್ರಾಗಿರ್ಲಿಕ್ಕೆ ಕೃಪೆ ಮಾಡೋ ದೇವ್ರೆ ದೇವ್ರೆ ಒಬ್ಬರು ಕಷ್ಟ ಒಬ್ರು ಹೇಳ್ಕೊಳ್ಳುವಾಗ ದೇವ್ರೆ ಪ್ರತಿಯೊಬ್ರು ಸ್ವಾಮಿ ಕುತ್ಕೊಂಡು ಇತರಿಗೋಸ್ಕರ ಅವರ ಕಷ್ಟಕ್ಕೋಸ್ಕರ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ಲಿಕ್ಕೆ ದೇವ್ರಿಗೆ ಒಳ್ಳೆ ಮನಸ್ಸು ಕೊಡುದೇವ್ರಿ ದೇವ್ರೆ ಆ ಮಾತ್ ತಗೊಂಡು ಇನ್ನೊಬ್ರಿಗೆ ಹೇಳದಾಗೆ ಅವ್ರ ಮನಸ್ಸಲ್ಲಿರುವಂತ ಒಂದು ಕೆಟ್ಟ ಭಾವನೆಯನ್ನು ತಗದಾಕಪ್ಪ ದೇವ್ರೆ ಈ ಒಂದು ರಾತ್ರಿ ವೇಳೆಯಲ್ಲಿ ತಿಳಿಸ್ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ ದೇವ್ರೆ ಹಾಗೆ ದೇವ್ರೆ ಅವ್ರು ಯಾರ್ಯಾರ ಸಹೋದರ ಆಗಿದ್ರು ಕೂಡ ಅವ್ರು ಪ್ರಾರ್ಥನೆ ಮಾಡಿ ತಿಳ್ಕೊಳ್ಳುವಂತೆ ದೇವ್ರ ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಅವ್ರಿಗೆ ಒಳ್ಳೆ ಮನಸ್ಸನ್ನು ಕೊಡ್ರಿ ಎಂಬುದಾಗಿ ನಿನ್ನಲ್ಲಿ ಕೇಳ್ಕೊಳ್ತೀನಪ್ಪಾ ಹಾಗೆ ದೇವ್ರೆ ಈ ಕೊಟ್ಟಂತ ವಾಕ್ಯಗಳನ್ನು ಆಶೀರ್ವದಿಸ್ರಿ